ಹಲೋ ನಮಸ್ಕಾರ, ವೆರಿ ವೆರಿ ಗುಡ್ ಈವ್ನಿಂಗ್. ಜನತಾ ವಾಹಿನಿ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಕ್ಷಕರಿಗೂ ಕೃತಿಕಾಯಿಂದ ನಮಸ್ಕಾರ ಅಂತ ಹೇಳ್ತಾ, ಮಧ್ಯದಲ್ಲಿ ನಾನೇನೋ ಮರ್ತೋಗ್ಬಿಟ್ಟೆ ಕಣ್ರಿ, ಏನು ಮರ್ತೋಗ್ಬಿಟ್ಟೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಈ ನಡುವೆ ಮೆಮೊರಿ ಲಾಸ್ ಆಗಿಬಿಟ್ಟಿದೆ. ಸೊ ಮೆಮೊರಿ ಲಾಸ್ ಆಗಿರೋದಕ್ಕೆ ಅಯ್ಯೋ ಡೈಲಾಗು ಮರ್ತೋಗ್ತಾ ಇದೆ. ಹೋಗಲಿ ಬಿಡಿ, ಬೇರೆ ಏನಾದರೂ ಮರ್ತೋಗೋಕ್ಕಿಂತ ಮುಂಚೆ ನನ್ನ ಜೊತೆ ಇವತ್ತು ಸ್ಪೆಷಲ್ ಒಬ್ಬರು ವ್ಯಕ್ತಿ ಇದ್ದಾರೆ, ನಿಮ್ಮ ಮೆಮೊರಿ ಪವರ್ನ ಠಕ್ ಅಂತ ಬೂಸ್ಟ್ ಥರ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ತಡ ಯಾಕೆ ಮಾಡೋದು, ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ವೆಲ್ಕಮ್ ಮಾಡಿಬಿಡೋಣ. ಸೊ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡಿ ಕೃಷ್ಣಮೂರ್ತಿ, ಪಿ ಹೆಚ್ ಡಿ ಇನ್ ಮೆಮೊರಿ ಟೆಕ್ನಾಲಜಿ, ಫೌಂಡರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್. ಸೊ ಇವರ ಇನ್ಸ್ಟಿಟ್ಯೂಟ್ ಬಂದು 50 feet road ಹನುಮಂತ್ ನಗರಲ್ಲಿದೆ. ಅಯ್ಯೋ ಮರ್ತೆ ಹೋಯ್ತಲ್ವಾ ಸರ್, ಈಗಿನ ಕಾಲದ ಮಕ್ಕಳು, ಮಕ್ಕಳಂದರೂ ತಪ್ಪಾಗುತ್ತೆ, ದೊಡ್ಡವರಂದರೂ ತಪ್ಪಾಗುತ್ತೆ ಸರ್, ಬಟ್ ಎಲ್ಲ ವಯಸ್ಸಿನವ್ರಿಗೂ ಈ ಮೆಮೊರಿ ಲಾಸ್ ಅಥವಾ ಮೆಮೊರಿಯ ಕೆಪ್ಯಾಸಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದು ಯಾಕೆ ಹೀಗಿರುತ್ತೆ ಸರ್? ಕೃತಿಕಾ, ಮೆಮೊರಿ ಯಾರಿಗೂ ಕಡಿಮೆ ಇಲ್ಲ, ಎಲ್ಲರಿಗೂ ಇದೆ. ಓಕೆ, ಎವ್ರಿಬಡಿ ಬ್ಲೆಸ್ಡ್ ವಿತ್ ದಟ್. ಪ್ರಾಬ್ಲಮ್ ಏನಂದ್ರೆ ಎಷ್ಟು ಇದೆ ಅಂತ ಗೊತ್ತಿಲ್ಲ, ಎಷ್ಟು ಕಡಿಮೆ ಇದೆ ಅಂತ ಗೊತ್ತಾಗ್ತಿಲ್ಲ, ಹೆಚ್ಚಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಅಸೆಸ್ ಮಾಡಕ್ ಹೋಗ್ಬಿಟ್ಟು ಎಲ್ಲ ಮರ್ತು ಹೋಗ್ತಾರೆ. ಸೊ ನನ್ನ ಪ್ರಕಾರ ಎಲ್ಲರಿಗೂ ಮೆಮೊರಿ ಇದೆ, ಅದನ್ನ ಮ್ಯಾನೇಜ್ ಮಾಡಕ್ಕೆ ಪ್ರಾಬ್ಲಮ್ ಗೊತ್ತಿಲ್ಲ. ಓಕೆ ಸರ್, ತಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಏನಾದರೂ ತಿಳಿಸ್ಕೊಡಿ ಸರ್. ನೀವು ಹೇಗೆ ಸ್ಟೂಡೆಂಟ್ಸನ್ನು ಹ್ಯಾಂಡಲ್ ಮಾಡ್ತೀರಾ ವಿತ್ ಲವ್, ಕೇರ್, ಎಕ್ಸ್ಪರ್ಟೈಸಿ, ಮತ್ತು ಎಲ್ಲಿದೆ ನಿಮ್ಮ ಇನ್ಸ್ಟಿಟ್ಯೂಟ್, ಅದರ ಪ್ರೋಟೋಕಾಲ್ ಏನು ಸರ್? ಬ್ಯೂಟಿಫುಲ್ ಕ್ವಶನ್. ಇದು ಎಲ್ಲರಿಗೂ ಗೊತ್ತಿದೆ ಇವಾಗ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ಅಂದರೆ ಇಟ್ಸ್ ಬಿಕಮ್ ಎ ಟಾಕ್ ಆಫ್ ದ ಟೌನ್. ಅದು ಬ್ಯಾಂಗ್ಳೂರಲ್ಲಿ ಹನುಮಂತ್ ನಗರ 50 feet road ಅಲ್ಲಿ ಇದೆ. ನೀವು ಹೇಳಿದಂಗೆ ಇದು ಸುಮಾರು 2007 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ, 2009 ಅಲ್ಲಿ ರಿಜಿಸ್ಟರ್ಡ್ ಆಗಿ ಟಿಲ್ ದಿಸ್ ಇಯರ್ ಇಟ್ಸ್ ಗೋಯಿಂಗ್ ಆನ್ ಅಂಡ್ ಲಾಸ್ಟ್ 11 years. ಸೂಪರ್ ಸರ್, ನಿಮ್ಮ ಮಾತನ್ನು ಕೇಳ್ತಿದ್ದ ತಕ್ಷಣನೇ ನಮಗೊಬ್ಬರು ಕಾಲರ್ ಫಟಾಫಟ್ ರೆಡಿ ಆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್, ಹಲೋ, ನಮಸ್ಕಾರ, ಯಾರಿದು ಲೈನಲ್ಲಿ? ಹಲೋ ನಮಸ್ಕಾರ. ಹಲೋ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಂಜಿತ್ ಅಂತ. ರಂಜಿತ್, ಸೊ ಏನ್ ಮಾಡ್ಕೊಂಡಿರೋದು ರಂಜಿತ್? ರಂಜಿತ್ SLC. ರಂಜಿತ್, ಸ್ವಲ್ಪ ನಿಮ್ಮ ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡ್ಕೊಂಡ್ರೆ ಐ ಥಿಂಕ್ ನಮ್ಗೆ ಬೆಟರ್ ಆಗಿ ಕೇಳಿಸುತ್ತೆ. ರಂಜಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ, ಹೇಳಿ. ಎಸ್ ಹೇಳಿ. ಸೊ ಏನ್ ಮಾಡ್ಕೊಂಡಿರೋದು? SLC. ಓ, ರಿಸಲ್ಟ್ ಬಂತಾ? ರಿಸಲ್ಟ್ ಬಂತಲ್ವಾ, ಏನಾಯ್ತು ರಿಸಲ್ಟ್? ಹಲೋ ರಂಜಿತ್, SSLC ರಿಸಲ್ಟ್ ಏನಾಯ್ತು ನಿಮ್ದು? ರಿಸಲ್ಟ್ ಮ್ಯಾಥ್ಸ್ ಒಂದು ಫೇಲ್ ಆಗಿದೆ. ಓಕೆ, ಸೊ ಒಂದು ವಿಷಯ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಕರೆಕ್ಟ್ ಆಗಿರೋ ಪ್ರೋಗ್ರಾಮಿಗೆ ಕಾಲ್ ಮಾಡಿದ್ದೀರಾ. ನಮ್ಮ ಎಕ್ಸ್ಪರ್ಟ್ ಇದ್ದಾರೆ ಡಾಕ್ಟರ್ ಡಿ ಕೃಷ್ಣಮೂರ್ತಿ ಜಿ, ಮೆಮೊರಿ ಟೆಕ್ನಾಲಜಿಯಲ್ಲಿ PhD ಪಡ್ಕೊಂಡಿದ್ದಾರೆ. ಅವ್ರ ಹತ್ರ ಮಾತಾಡಿ ಆಕ್ಚುಲಿ ನನ್ನ ಮುಂದಿನ ಪ್ರಶ್ನೆ SLC ಬಗ್ಗೆನೇ ಇತ್ತು ಸರ್. ಸೊ ರಂಜಿತ್ ಅವರೇ, ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದ್ದೀರಾ, ನಮ್ಮ ಎಕ್ಸ್ಪರ್ಟ್ ಹತ್ರ ಮಾತಾಡಿ ನೀವು. ರಂಜಿತ್ ಲೈನಲ್ಲಿ ಇದೆಯಪ್ಪ? ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಹೇಳಪ್ಪ, ಏನಪ್ಪ ಬೇಕು ರಂಜಿತ್? ನಮ್ಗೆ ಓದಿದ್ರೆ ತಲೆಗೆ ಹತ್ತಲ್ಲ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಳಗಾಮಿಂದ. ಬೆಳಗಾಮಿಂದ. ಸೊ ನಾನು ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ಅಲ್ಲಿ 2 days ಕಾರ್ಯಕ್ರಮ ಇಟ್ಟಿದ್ದೀನಿ, ಫೇಲ್ ಆದ ಸ್ಟೂಡೆಂಟ್ಸ್ ಮಾತ್ರ. ಓಕೆ, ಅದು ಬಂದು ಅಟೆಂಡ್ ಮಾಡಿದ್ರೆ ಬಹಳ ಒಳ್ಳೆಯದು. ನೀವು ಮ್ಯಾಥ್ಸಲ್ಲಿ ಹೋಗಿದೆ ಅಂತ ಹೇಳ್ತಿದ್ದೀಯಲ್ಲ? ಹೌದು. ಓಕೆ, ಮ್ಯಾಥ್ಸಿಗೆ ಏನು ಬೇಕಪ್ಪ? ಲಾಜಿಕ್ ಬ್ರೈನ್ ಶುಡ್ ಬಿ. ಲೆಕ್ಕ ಏನೇನು ತಲೆಗೆ ಹೋಗಲ್ಲ. ಅದೇ ಅದೇ, ತಲೆ ಹೋಗಲ್ಲ ಅಂತ ಹೋಗುತ್ತೆ, ಅದು ಹೋಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ರೆ ಅಥವಾ ನೀವು ಪಡೆದಿದ್ದರೆ ಅದು ಹೋಗ್ತಾ ಇತ್ತು. ಆ 2 days ಕ್ಲಾಸಲ್ಲಿ ಇದು ಮ್ಯಾಥ್ಸ್ಗೆ ಯಾವ ರೀತಿ ಮಾಡುವುದಂತ ಇದೆ, ದಯವಿಟ್ಟು ನನ್ನ ನಂಬರ್ ಇದೆ ನೋಡಿಕೊಂಡು ಅಲ್ಲಿ ಬಂದರೆ ಬಹಳ ಒಳ್ಳೇದಾಗುತ್ತಪ್ಪ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಕರೆಯನ್ನು ಮಾಡಿದ್ದಕ್ಕೆ. ನೀವು ನಮ್ಮ ಎಕ್ಸ್ಪರ್ಟ್ ಹತ್ರ ಮಾತಾಡಬೇಕು ಅಂತಂದರೆ ಸ್ಕ್ರೀನ್ನ ಮೇಲೆ ಅವರ ನಂಬರ್ ಕಾಣಿಸ್ತಾ ಇದೆ, ದಯವಿಟ್ಟು ಅವರ ನಂಬರಿಗೆ ಕಾಲ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಕೆಲವರು ಕುಗ್ಗಿಬಿಡ್ತಾರೆ, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದರೆ ಆದರೂ ಅಥವಾ ಫೇಲ್ಗಿಲ್ಲಾದರೆ ಕುಗ್ಗಿಬಿಡ್ತಾರೆ. ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ ಈ ಮೆಮೊರಿ ಲಾಸ್. ಸರ್, ನಿಮ್ಮ ಸೆಮಿನಾರ್ ಬಗ್ಗೆ ಒಂದು ಸ್ವಲ್ಪ ಏನಾದರೂ ತಿಳಿಸ್ಕೊಡಿ. ಅದೇ ಹೇಳ್ತಾ ಇದ್ದೀನಿ, ಇವಾಗ ಪಾಪ ಅವ್ರಿಗೆ ಮ್ಯಾಥ್ಸಲ್ಲಿ ಹೋಗಿದೆ ಅಂದರು, ಪರವಾಗಿಲ್ಲ, ಮ್ಯಾಥ್ಸಲ್ಲ ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಸಬ್ಜೆಕ್ಟ್ಲಿ ಯಾವುದಾದ್ರು ಒಂದು ಹೋಗಿರುತ್ತೆ, ಕೆಲವರಿಗೆ 4 subjects ಹೋಗಿರುತ್ತೆ, ಕನ್ನಡ ಲ್ಯಾಂಗ್ವೇಜಲ್ಲಿ ಹೋಗಿರುತ್ತೆ. ಇಂಥವ್ರು ಏನು ಮಾಡ್ತಾರೆ ಅಂದರೆ
ನೀವು ಹೇಳಿದಂಗೆ ದೇ ವಿಲ್ ಡಿಪ್ರೆಸ್ಡ್. ಹೌದು ಸರ್. ಏನು ರಂಜಿತ್ ಪರವಾಗಿಲ್ಲ, ಈಸ್ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಎನಫ್ ಟು ಕಾಲ್ ಅಸ್. ಬಟ್ ಅವ್ರಿಗೆ ಪ್ರಶ್ನೆ ಏನಂತ ಹೇಳಕ್ಕೆ ಬರಲಿಲ್ಲ. ಆಕ್ಚುಲ್ ಆಗಿದ್ದೀನಿ, ಏನೋ ಸುಮ್ಮನೆ ಕಾಲ್ ಮಾಡಿದ್ದಾರೆ. ಬಟ್ ಅವ್ರಿಗೆ ನಿಜವಾದ ಉತ್ತರ ಬೇಕಂದ್ರೆ ನನ್ನ ಹತ್ರ ಟೂ ಡೇಸ್ ಬೆಂಗಳೂರಲ್ಲಿ ಇದ್ದಾರೆ, ಟೂ ಫುಲ್ ಡೇಸ್ ಇರಬೇಕಾಗತ್ತೆ, ಕ್ಲಾಸಸ್ ಇರುತ್ತೆ, ಅಟೆಂಡ್ ಮಾಡಿದ್ರೆ ಅವ್ರ ಪ್ರಾಬ್ಲಮ್ ಏನಂತ ಗೊತ್ತಾಗುತ್ತೆ. ಯಾಕೆ ಅವ್ರು ಮ್ಯಾಕ್ಸ್ ಮಿಸ್ ಮಾಡ್ಕೊಂಡು ಎಲ್ಲ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡುವಾಗ ಅದು ಒಂದರಲ್ಲಿ ಮಾತ್ರ ಏನಕ್ಕಾಯ್ತು ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ಪಾಪ ಸಪ್ಲಿಮೆಂಟಲ್ಲಿ ಬರೆದು ಅವರು ಪಾಸ್ ಆಗಿ ಅವ್ರ ಪಿ ಯು ಸಿ ಏನು ಮಾಡೋಕ್ಕಿದ್ದಾರೋ ಅದು ದಾರಿ ಹೋಗ್ಬೋದಲ್ವಾ. ಸೊ ಇದಕ್ಕೆ ಏನು ಮಾಡಿದ್ದೀನಿ, ಸೆಮಿನಾರ್ ಮಾಡಿದ್ದೀನಿ. ಈ ಸೆಮಿನಾರಲ್ಲಿ ಸಿಸ್ಟಮ್ಯಾಟಿಕ್ ಸ್ಟಡಿ ಸ್ಕಿಲ್ಸ್ ಅದೊಂದು ಕೊಡ್ತಾ ಇದ್ದೀನಿ. ಅದಕ್ಕೆ ಟಿ ಎಫ್ ಸಿನ್ ಕರೀತೀನಿ. ಅದರಲ್ಲಿ ಅಟೆಂಡ್ ಮಾಡಿದ್ರೆ ಅವರಿಗೆ ಅವ್ರ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಯಾವ ಲ್ಯಾಂಗ್ವೇಜ್ ಇರೋರು ಬರ್ತಾರೆ. ಥ್ರೌಟ್ ಇಂಡಿಯಾಸ್ ಕಮಿಂಗ್. ಇದನ್ನು ಸ್ಪೆಷಲ್ ಆಗಿ ಈ ಫೇಲ್ ಆದವ್ರಿಗೆ ಮಾತ್ರ ನಾನು ಮಾಡೋದು ಮಾಡೋದು. ಓಕೆ. ಸೊ ಸರ್, ಈಗ ಮೆಮೊರಿ ಲಾಸ್ ಅಂತ ಹೇಳಿದ್ರೆ ಅದು ಬರೀ ಚಿಕ್ಕ ಮಕ್ಕಳಿಗೆ ಬರೋವಂಥದ್ದ ಅಥವಾ ಒಂದು ಏಜ್ ಅಂದರೆ 18-25 ಅಲ್ಲಿ ಬರೋವಂಥದ್ದ ಇಲ್ಲ ಅಂತಂದರೆ ಹಾಗೆ ಏಜಲ್ಲಿ ಬರುತ್ತೆ ಅಂತಂದರೆ ಅವ್ರಿಗೆ ಹೇಗೆ ಬರುತ್ತೆ? ಲೈಕ್ ಇವಾಗ ಒಂದು 100% ಇವಾಗ ನಮಗೆ ಮೆಮೊರಿಯಲ್ ಫಿಲ್ಲಿಂಗ್ ಕೆಪಾಸಿಟಿ ಇದ್ದರೆ ಅದರಲ್ಲಿ 80% ಫಿಲ್ ಆಗುತ್ತಾ, 60%? ಸೊ ಅವರಿಗೆ ಡೌಟ್ಸ್ ಇರುತ್ತೆ. ಇವಾಗ ನನ್ನ ಪ್ರಶ್ನೆ ಏನಂದರೆ, ಯಾರಿಗಾದರೂ ಮೆಮೊರಿ ಲಾಸ್ ಅಂತ ಬರ್ತಾ ಇದೆ, ಅವರಿಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ಸೊ ಹೇಗೆ ಅವರು ಅದನ್ನು ಗುರುತಿಸ್ಕೊಳ್ಬಹುದು? ಇಲ್ಲ, ನಾವು ಅದಕ್ಕೆ ಏನು ಮಾಡ್ತೀನಿ, ಕೌನ್ಸಿಲಿಂಗ್ ಕರೀತೀನಿ ಅಲಾಂಗ್ ವಿತ್ ದ ಪ್ಯಾರೆಂಟ್ಸ್. ಸೊ ಅವ್ರದ್ದು ಪ್ರಾಬ್ಲಮ್ ಏನಂತ ಪ್ಯಾರೆಂಟ್ಸ್ ಹತ್ರ ಕೇಳ್ತೀನಿ. ಪ್ಯಾರೆಂಟ್ಸ್ ವಿಲ್ ಹ್ಯಾವ್ ಒನ್ ಮೋರ್, ಅವ್ರಿಗೊಂಥರ ಪರ್ಸೆಪ್ಷನ್ ಇದೆ ಮಕ್ಕಳು ಈ ಥರ ಓದಿಲ್ಲ ಅಂದ್ಬಿಟ್ಟು. ಪ್ಲಸ್ ಇವರನ್ನ ಕನ್ಸಲ್ಟ್ ಮಾಡ್ತೀನಿ, ಮಾಡಿಬಿಟ್ಟು ಎರಡು ನೋಡುವಾಗ ಇವ್ರು ಯಾಕೆ ಬರೀತಾ ಇಲ್ಲ, ಯಾಕೆ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ, ಯಾಕೆ ಮೆಮರಿ ಕಡಿಮೆ ಇದೆ ಅಂತ ಅಸೆಸ್ ಮಾಡಿದ ಮೇಲೆ ಅದು ತಕ್ಕುವಾಗಿ ಟೆಕ್ನಿಕ್ಸ್ ಕೊಟ್ಟರೆ ದೇ ವಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್. ಓಕೆ ಓಕೆ ಸರ್, ಈಗ ನಿಮ್ಮ ಶಾಲೆಯ ಹೆಸರಲ್ಲೇ ಇದೆ, ಅಂದರೆ ನಿಮ್ಮ ಇನ್ಸ್ಟಿಟ್ಯೂಟ್ನ ಹೆಸರಲ್ಲೇ ಇದೆ, ಮೆಮೊರಿ ಆ್ಯಂಡ್ ಮೈಂಡ್ ಡೈನಾಮಿಕ್ಸ್ ಅಂತ. ಸೊ ಒಂದಷ್ಟು ಸ್ವಲ್ಪ ಕ್ಲಿಯರ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ, ಮೆಮೊರಿ ಅಂತ ಅಂದರೆ ನಿಮ್ಮ ಪ್ರಕಾರ ಏನು ಸರ್? ನೋಡಿ, ಇವಾಗ ಎಸ್ ಎಲ್ ಸಿ ಎಕ್ಸಾಮ್ ಆಯಿತು. ಹೌದು. ನಾನು ಅಲ್ಲಿ ಟಾಕ್ ಅಬೌಟ್ ಓನ್ಲಿ ಸ್ಟೇಟ್ ಸಿಲೆಬಸ್. ಸೂಪರ್. ಹಾಂ ಹಾಂ. ಸೊ ಅಲ್ಲಿ ಏನಾಗಿದೆ ಅಂದರೆ 841,000 666 ಪೀಪಲ್ ರಿಜಿಸ್ಟರ್ ಮಾಡಿದ್ರು ಈ ವರ್ಷ. ಓಹೋ. ಆ 841,000 ಅಲ್ಲಿ 825,000 428 ಪೀಪಲ್ ಮಾತ್ರ ಅಟೆಂಡ್ ಮಾಡಿದ್ರು. ಓಕೆ. ಓ ಮೈ ಗಾಡ್. ಅದರಲ್ಲಿ 73.7% ಪಾಸ್ ಆದರು. ಇಟ್ಸ್ ಅ ಗುಡ್ ಸೈನ್, ಇಲ್ಲಂತಿಲ್ಲ. ಆ 73.7% ಎಷ್ಟು ಅಂದರೆ 683,336 ಪೀಪಲ್ ಪಾಸ್ ಆದರು. ಮಿಕ್ಕಿಯವರು 142,092 ಪೀಪಲ್ ವೇರ್ ಆರ್ ದೇ? ಅದರಲ್ಲಿ ಇವರು ಫಸ್ಟ್ ಮಾತಾಡೋದವರು. ಹೌದು ಸರ್. ಓಕೆ. ಸೊ 142,092 ಪೀಪಲ್ ಹ್ಯಾವ್ ಫೇಲ್ಡ್. ವೈ ದೇ ಫೇಲ್ಡ್? ಓಕೆ, ಪಾಸ್ ಆದ್ರಲ್ಲ ಅಷ್ಟೊಂದು 8 lakhs ಹತ್ರ. ಅದರಲ್ಲಿ ಆ 6 lakhs ಅಲ್ಲಿ ಪಾಸ್ ಆಗಿರೋರಲ್ಲಿ ಎಷ್ಟು ಮಟ್ಟಿಗೆ ಜನ ಜಸ್ಟ್ ಪಾಸ್ ಆಗಿದ್ದಾರೆ, ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ, ಫಸ್ಟ್ ಬಂದಿದ್ದಾರೆ, ರ್ಯಾಂಕ್ ಪಡೆದಿದ್ದಾರೆ ಅಂತ ಲೆಕ್ಕ ಮಾಡಿದ್ರೆ, ಈವನ್ ಫಸ್ಟ್ ಕ್ಲಾಸ್ ಬಂದವರು ಕೂಡ ನನಗಿಷ್ಟು ಮಾರ್ಕ್ ಬಂದಿಲ್ಲ ಅಂದ್ಬಿಟ್ಟು ಒತ್ತಡದಲ್ಲಿ ಇದ್ದಾರೆ ಇವಾಗ. ಪಾಸ್ ಆದವರು ಕೂಡ ಹಿಂಗೆ ಫೇಲ್ ಆದವರು ಎಷ್ಟು ಒತ್ತಡದಲ್ಲಿ ಇದ್ದಾರೋ ಅದೇ ಥರ ಪಾಸ್ ಆದವರು ಇದ್ದಾರೆ. ಸೊ ಇದಕ್ಕೆ ಏನು ಇದು ವಿಚಾರ? ಒಂದು ಮೆಮರಿ, ಎರಡನೇದು ದ ವೇ ದೇ ಸ್ಟಡೀಡ್. ಇದೆಲ್ಲ ಸರಿಪಡಿಸೋಕ್ಕೆ ಅವ್ರಿಗೆ ಡೆಫಿನೆಟ್ ಆಗಿ ಟ್ರೈನಿಂಗ್ ಬೇಕು. ಈ ಟ್ರೈನಿಂಗ್, ಈ ಕರಿಕ್ಯುಲಮ್ ಸ್ಕೂಲ್ ಕಾಲೇಜಲ್ಲಿ ಇಲ್ಲ. ಖಂಡಿತ. ಹೌದು ಸರ್. ಆಯ್ತಾ. ಸೊ ಇದಕ್ಕೆ ನಾ ಕರಿಕ್ಯುಲಮ್ ಡಿವೈಸ್ ಮಾಡಿ ಪ್ರತಿ ವರ್ಷ ಇದು ನಮ್ಮದು ಇನ್ಸ್ಟಿಟ್ಯೂಟ್ ರೆಗ್ಯುಲರ್ ನಡೆಸ್ತಾ ಇದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಫೇಲ್ ಆದವರಿಗೆ ಒಂದು ಕಾನ್ಫಿಡೆಂಟ್ ಕೊಡೋಕ್ಕೆ ಈ ಪ್ರೋಗ್ರಾಮ್ ಭಾಳ ಹೆಮ್ಮೆಯಾಗಿ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ಸೊ ಅವರು ಫೇಲ್ ಆದರೂ ಅಥವಾ ಪೇರೆಂಟ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇಲ್ಲಾಂದ್ರೆ ಅವರು ದೇ ವಿಲ್ ಕ್ಯಾರಿ ಫಾರ್ವರ್ಡ್ ದೇರ್ ಫೀಲಿಂಗ್ಸ್. ಹೌದು ಹೌದು. ಅವಾಗ ಏನಾಗುತ್ತೆ, ಮತ್ತೊಮ್ಮೆ ಫೇಲ್ ಆಗ್ತಾರೆ, ಕೆಲವರು ಬಿಟ್ಬಿಡ್ತಾರೆ. ಯಾಕಮ್ಮ ಸೂಸೈಡ್? ಹೌದು ಸರ್, ಖಂಡಿತ. ಆ ಮಟ್ಟಿಗೆ ಹೋಗ್ತಾರೆ. ಏನಕ್ಕೆ?
ಅದು ಅವಾಯ್ಡ್ ಮಾಡೋಕ್ಕೆ ಇದು ಮಾಡ್ತಾ ಇದು ಮಾಡ್ತಾ ಇದ್ದೀರಾ. ಓಕೆ. ಸೊ ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿಗೆ ವಿಟಮಿನ್ ಎಂ ಅಂತ ಅಂದರೆ ಮೆಮೊರಿ ಡಿಫಿಷಿಯನ್ಸಿ ಇದ್ದರೆ ನಮ್ಮ ಎಕ್ಸ್ಪರ್ಟ್ಸ್ನ ಕಾಂಟ್ಯಾಕ್ಟ್ ಮಾಡಿ, ತೆರೆಯ ಮೇಲೆ ಅವರ ನಂಬರ್ ಬರ್ತಾ ಇದೆ, ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಈಗಿನ ಕಾಲದಲ್ಲಿ ಹೇಗಾಗೋಗಿದೆ ಅಂದರೆ ನನ್ನ ಮಗ ಫಸ್ಟ್ ರ್ಯಾಂಕ್ ಬರಬೇಕು, ಯಾವಾಗಲೂ ಎ ಗ್ರೇಡ್ ಬಿ ಗ್ರೇಡಲ್ಲೇ ಇರಬೇಕು, ಕಡಿಮೆ ಆಗಬಾರ್ದು ಅಂತ ಪೇರೆಂಟ್ಸ್ಗೆ ಒಂದು ಪ್ರೆಷರ್ ಇದ್ದರೆ, ಎಷ್ಟು ಹೋಮ್ವರ್ಕ್ಸು, ಎಷ್ಟು ಸಬ್ಜೆಕ್ಟ್ಸು ಅದನ್ನೆಲ್ಲ ಓದಬೇಕು ಅಂತ ಮಕ್ಕಳಿಗೆ ಒಂಥರ ಪ್ರೆಷರ್ ಇರುತ್ತೆ. ಸೊ ಈ ಎರಡು ಪ್ರೆಷರ್ನ ಮಧ್ಯದಲ್ಲಿ ನಮ್ಮ ಜೀವನ ಅಂದರೆ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಜೀವನನಾದರೂ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಮೆಮೊರಿ ಪವರ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ, ನಮ್ಮ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ, ಹಾಗೆ ಅವರ 2-day ವರ್ಕ್ಶಾಪಲ್ಲಿ ಕೂಡ ನೀವು ಪಾಲ್ಗೊಳ್ಳಿ. ಸರ್, ಇನ್ನೊಂದು ಕೇಳಬೇಕು ಅಂತಂದರೆ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಮತ್ತು ಮೈಂಡ್ ಡೈನಾಮಿಕ್ಸ್ ಬಗ್ಗೆ ಹೇಳ್ಕೊಡ್ತೀರಾ. ಸೊ ಮೈಂಡ್ ಡೈನಾಮಿಕ್ಸ್ ಅಂದರೆ ಏನು ಸರ್? ಪ್ರತಿಯೊಬ್ಬರು ಇವಾಗ ಸಬ್ಜೆಕ್ಟ್ಗಳಿದೆಯಲ್ಲ, ಬೇಕಾದ ಸಬ್ಜೆಕ್ಟ್ಗಳಿದೆ, ಮ್ಯಾಥ್ಸ್, ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಇದೆ. ಇದು ಪ್ರತಿಯೊಂದಕ್ಕೂ ಒಂದು ಡೈನಾಮಿಕ್ಸ್ ಇದ್ರೆ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಯಾಕೆ ಒಬ್ರು ಮಾತ್ರ ಹಿಸ್ಟ್ರಿಯಲ್ಲಿ ಒಳ್ಳೆ ಮಾರ್ಕ್ ಪಡೀತಾರೆ, ಮ್ಯಾಥ್ಸಲ್ಲಿ ಪಡೆಯೋಕ್ಕಾಗಲ್ಲ? ಕಾರಣ ಏನೆಂದರೆ ಅವರು ತಿಳ್ಕೊಂಡ ರೀತಿ ಅಂದರೆ ಒಂದು, ಎರಡನೇದು ಆ ಡೈನಾಮಿಕ್ಸನ್ನು ಅಲ್ಲಿ ಫೋಕಸ್ ಮಾಡ್ತಾರೆ. ಇಲ್ಲಿ ಬಂದರೆ ಏನಾಗುತ್ತೆ, ಈಕ್ವಲ್ ಆಗಿ ಅದು ಪ್ರೊಫೆಷ್ನಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಒಂದು ಟೆಕ್ನಿಕ್ಸ್ ಇದೆ. ಅದು ಗೊತ್ತಾದರೆ ನಾವು ಡೈನಾಮಿಕ್ಸ್ ನಾವು ಯೂಸ್ ಮಾಡ್ಬೋದು. ಅಂದರೆ ನಮ್ಮ ಪ್ರತಿಭೆನ ಹೊರಗಡೆ ತೋರಿಸ್ಬೋದು. ದಿ ಹಿಡನ್ ವಾಟ್ ಈ ಕಾಲ್ ಟ್ಯಾಲೆಂಟ್ಸ್ ಅಂತ ಹೇಳ್ತೀವಲ್ವಾ, ಅದನ್ನು ಹೊರಗಡೆ ತರೋಕ್ಕೆ ಟೆಕ್ನಿಕ್ಸ್ಗಳಿವೆ. ಸೂಪರ್ಬ್, ಸೂಪರ್ಬ್. ಸೊ ಸರ್, ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಮೆಮೊರಿ ಡಿಫಿಷಿಯನ್ಸಿಯಿಂದ ಬಂದು ಪಿಕಪ್ ಆಗಿ ಇವಾಗ ಒಳ್ಳೆ ಜೀವನವನ್ನು ಲೀಡ್ ಮಾಡ್ತಾ ಇರೋ ಅಂತ ಯಾವುದಾದ್ರೂ ಒಂದು ಎಕ್ಸಾಂಪಲ್ ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಒನ್ ಗರ್ಲ್ ಯೆಸ್ ಸರ್ ರೈಟ್ ನೌ ಕೆನಡಾದಲ್ಲಿದ್ದಾರೆ. ವೆರಿ ನೈಸ್. ಓಕೆ. ದಟ್ ಟು ಶೀ ಈಸ್ ವರ್ಕಿಂಗ್ ಇನ್ ಎ ಹೈಯೆಸ್ಟ್ ಗ್ರೇಡ್. ವಾವ್. ಆ್ಯಂಡ್ ಏಷ್ಯಾದಲ್ಲಿ ಅವಳು ಸೆಲೆಕ್ಟ್ ಮಾಡಿ, ನಾಸಾ ಸೆಲೆಕ್ಟ್ ಮಾಡಿ ಅವಳಿಗೆ ಸ್ಪಾನ್ಸರ್ ಮಾಡಿ ಅಲ್ಲಿ ಕೆನಡಾದಲ್ಲಿ RBC ಎಂಬ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಸೂಪರ್. ಅವಳು ಬೇರೆ ಯಾರಲ್ಲ, ನನ್ನ ಮಗಳು. ಒಂದು ಇದೇ ಥರ ಪಿಟ್ಸ್ಬರ್ಗ್, ಜರ್ಮನಿ, ಲಂಡನ್ ಈ ಥರ ಪ್ಲೇಸ್ಗಳಲ್ಲೂ ನಮ್ಮ ಸ್ಟೂಡೆಂಟ್ಸ್ಗಳಿದ್ದಾರೆ. ಒಳ್ಳೆ ಮೆಡಿಕಲ್ ಲೈನಲ್ಲಿದ್ದಾರೆ, MTech ಮಾಡಿಬಿಟ್ಟು ಒಳ್ಳೆ IT ಕಂಪನಿಗಳಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಆಲ್ ರೈಟ್. ಸೊ ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಸ್ವಲ್ಪ ಮೆಮೊರಿ ಡಿಫಿಷಿಯನ್ಸಿಯಿಂದ ನರಳ್ತಾ ಇದ್ದರೆ ಅಥವಾ ಅವ್ರಿಗೆ ಆ ಡಿಫಿಷಿಯನ್ಸಿ ಮೆಮೊರಿಯ ಬಗ್ಗೆ ಇದ್ದರೆ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಅವರಲ್ಲಿರುವಂಥ ಸಮಸ್ಯೆಗಳನ್ನು ನಮ್ಮ ಎಕ್ಸ್ಪರ್ಟ್ ಜೊತೆ ಹಂಚಿಕೊಳ್ಳಿ. ಯಾರಿಗೆ ಗೊತ್ತು ನಿಮಗೆ ಒಂದು ಬೆಟರ್ ಟೆಕ್ನಿಕನ್ನು ನಮ್ಮ ಎಕ್ಸ್ಪರ್ಟ್ ಹೇಳ್ಕೊಡ್ಬೋದು ಟು ಲಿವ್ ಅ ಬೆಟರ್ ಲೈಫ್ ವಿತ್ ಅ ಬೆಟರ್ ಸ್ಟ್ಯಾಂಡರ್ಡ್. ಸೊ ಸರ್, ಈಗ ನೀವು ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಒಂದು ಸಣ್ಣ ಟೆಕ್ನಿಕ್, ಮೆಮೊರಿ ಡಿಫಿಷಿಯನ್ಸಿ ಅಥವಾ ಮೆಮೊರಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಟೆಕ್ನಿಕ್ ಹೇಳ್ಕೊಡ್ಬೋದು ಅಂತಲೇ ಏನಾಗಿರ್ಬೋದು ಸರ್? ಅದು ವೆರಿ ಸಿಂಪಲ್. ಇವಾಗ ಹೇಳ್ತೀವಿ, ನಥಿಂಗ್ ಇಸ್ ಲೆಫ್ಟ್ ಇನ್ ರೈಟ್ ಬ್ರೈನ್. ಓಕೆ. ನಥಿಂಗ್ ಇಸ್ ಲೆಫ್ಟ್ ಇನ್ ಮೈ ಲೆಫ್ಟ್ ಬ್ರೈನ್ ಆಲ್ಸೋ. ಓ ಮೈ ಗಾಡ್. ನಥಿಂಗ್ ಇಸ್ ರೈಟ್ ಇನ್ ಮೈ ರೈಟ್ ಬ್ರೈನ್ ಅಂಡ್ ನಥಿಂಗ್ ಇಸ್ ಲೆಫ್ಟ್ ಇನ್ ಮೈ ಲೆಫ್ಟ್ ಬ್ರೈನ್ ಅಂತ. ಓಕೆ. ಅಂದ್ರೆ ಗೊತ್ತಾಗಲ್ಲ. ಸೊ ಅಂತ ಅವರಿಗೆ ಏನು ಮಾಡೋದು ಅಂದ್ರೆ, ಈ ಟ್ರೈನಿಂಗ್ ಮೂಲಕ, ಈ 30 hours ಟ್ರೈನಿಂಗ್ ಇದೆ ಇದಕ್ಕೆ, ಒಳ್ಳೆ ಟ್ರೈನಿಂಗ್ ಕೊಡ್ಬೇಕಂದ್ರೆ 30 hours ಟ್ರೈನಿಂಗ್ ಇದೆ, ಅದು ಪಡಿಬೋದು. ಇಲ್ಲ, ಸಿಂಪಲ್ ಆಗಿ ಅವ್ರು ಮಾಡಬೇಕಂದ್ರೆ ರೈಟ್ ಹ್ಯಾಂಡರು ಲೆಫ್ಟ್ ಹ್ಯಾಂಡಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಲೆಫ್ಟ್ ಹ್ಯಾಂಡರು ರೈಟ್ ಹ್ಯಾಂಡಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓದ್ತಾರಲ್ಲ, ಆ ಓದಿದ್ದನ್ನ ಲೆಫ್ಟ್ ಹ್ಯಾಂಡಲ್ಲಿ ರೀಕಾಲ್ ಮಾಡಿ, ಓನ್ಲಿ ದಿ ಕೀವರ್ಡ್ಸ್. ಓಕೆ, ಓಕೆ. ಇವಾಗ ನೀ ನಂಬರ್ ನಾವು ತಿಳ್ಕೊಳ್ಬೇಕಂದ್ರೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬರೆದು ನೋಡಬೇಕು. ಓಕೆ. ಇಟ್ ವಿಲ್ ಬಿ, ಯು ವಿಲ್ ಗೆಟ್ ಇನ್ ಟು ಮೋರ್ ಇನ್ ಯುವರ್ ಬ್ರೈನ್. ಅಂದರೆ ಮೆಮರಿ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಈ ನಾನ್ ಡಾಮಿನೇಟ್ ಬಾಡಿ ಯೂಸ್ ಮಾಡುವಾಗ ಖಂಡಿತ ಮೆಮರಿ ಹೆಚ್ಚಾಗುತ್ತೆ. ಇದೆಲ್ಲ ಒನ್ ಆಫ್ ದ ಟೆಕ್ನಿಕ್ಸ್ ಥರ ನಾನು ಇನ್ಸ್ಟಿಟ್ಯೂಟಲ್ಲಿ ಅವ್ರು ಬಂದರೆ ಕೊಡ್ತೀನಿ. ಓಕೆ. ಸೊ ವೀಕ್ಷಕರೇ, ನೀವು ಹೀಗೆ ನಿಮ್ಮ ಮಕ್ಕಳಿಗೆ ಸಿಂಪಲ್ ಆಗಿ ಹೇಗೆ ತಮ್ಮ ಮೆಮೊರೀಸ್ನ ಇನ್ಕ್ರೀಸ್ ಮಾಡ್ಕೋಬಹುದು, ನೋಡಿದ್ದನ್ನೆಲ್ಲ ಅಲ್ಲದೆ ಇದ್ದರೂ ಬೇಕಾಗಿರೋ ಅಷ್ಟನ್ನು ಮಾತ್ರ ಹೇಗೆ ಅವರು ಮೆಮೊರಿ ಪವರಲ್ಲಿ ಪ್ಯಾಕ್ ಮಾಡಿ ಇಟ್ಕೋಬಹುದು, ಶೇಖರಣೆ ಮಾಡಿ ಇಟ್ಕೋಬಹುದು ಅಂತ ನಮ್ಮ ಟೆಕ್ನಿಕ್ಸ್ ಅಂದರೆ ನಮ್ಮ ಎಕ್ಸ್ಪರ್ಟ್ ಹೇಳ್ಕೊಡ್ತಾರೆ, ಮೈಂಡ್ ಡೈನಾಮಿಕ್ಸ್ ಎಕ್ಸ್ಪರ್ಟ್ ಹೇಳ್ಕೊಡ್ತಾರೆ. ಸೊ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಮಕ್ಕಳು ಸ್ವಲ್ಪ ಮೆಮೊರಿ ಡಿಫಿಷಿಯನ್ಸಿಯಿಂದ ಒದ್ದಾಡ್ತಿದ್ರು ಕೂಡ ಅವ್ರ ಜೊತೆಗೆ ಮಾತನಾಡಿ. ಸೊ ನಾವು ಕೆಲವೊಂದಷ್ಟು ನೋಡ್ತಿರ್ತೀವಿ ಸರ್, ಈಗ ರಂಜಿತ್ ಕಾಲ್ ಮಾಡಿದಾಗ ನಾವು ಕೇಳಿದ್ವಿ ಅವರು ಕಾನ್ಫಿಡೆಂಟ್ ಆಗಿ ಮಾತಾಡೋದು, ಅಂದರೆ ನನಗೆ ಈ ಥರ SLC ಮ್ಯಾಥ್ಸಲ್ಲಿ ಸ್ವಲ್ಪ ಕಡಿಮೆ ಅಂಕ ಬಂದಿದೆ, ಬಟ್ ಹಿ ವಾಸ್ ಕಾನ್ಫಿಡೆಂಟ್. ಎಕ್ಸಾಕ್ಟ್ಲಿ. ಆದರೆ ನಾನು ಒಂದು ವಿದ್ಯಾರ್ಥಿಯನ್ನು ನೋಡಿದೆ ಹೂ ಹ್ಯಾವ್ ಗಾಟ್
ಒಂದು ಮಾರ್ಕ್ಸ್ ಕಡಿಮೆ ಸಿಕ್ಕಿದೆ ಅವ್ರಿಗೆ ಮ್ಯಾಕ್ಸಲ್ಲಿ, ಔಟ್ ಆಫ್ ಔಟ್ಗೆ ಒಂದೇ ಒಂದು ಮಾರ್ಕ್ಸ್ ಕಡಿಮೆ ಸಿಕ್ಕಿದೆ. ಸೊ ಅವರು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದಾರೆ. ಸೊ ಹಾಗಿರೋ ವಿದ್ಯಾರ್ಥಿಗಳು ಇರ್ತಾರೆ, ಅದ್ರ ಜೊತೆಗೆ 35 ಪಾಸಿಂಗ್ ಇದೆ, 35 ಪಾಸ್ ಆಗಿ ಹ್ಯಾಪಿ ಆಗಿರೋ ವಿದ್ಯಾರ್ಥಿಗಳು ಇರ್ತಾರೆ. ಸೊ ದೇರ್ ಇಸ್ ಡಿಫ್ರೆನ್ಸ್. ಅವ್ರಿಗೆ ಅವರ ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡ್ಕೊಳ್ಳೋದು ಬರುತ್ತೆ, ಆದರೆ ಕೆಲವು ವಿದ್ಯಾರ್ಥಿಗಳಿರ್ತಾರೆ. ಸೊ ನಾನೀಗ ಹೇಳಿದಾಗೆ ಔಟ್ ಆಫ್ ಔಟ್ಗೆ ಒಂದೇ ಒಂದು ಮಾರ್ಕ್ ಕಡಿಮೆ ಇತ್ತು ಅಂತ ರಿವ್ಯಾಲ್ಯೂಯೇಷನ್ಗೆ ಹಾಕಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳ ಮೆಮೊರಿ ಬೂಸ್ಟ್ ಮಾಡೋಕ್ಕೆ, ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿ, ಯಾಕಂದರೆ ಇ ಹಸ್ ಗಾಟ್ ಎ ಕಾನ್ಫಿಡೆಂಟ್ ಆಲ್ರೆಡಿ ದಟ್ ಇ ಹಸ್ ಡನ್ ಫಾರ್ ಎ ಸೆಂಟರ್ ಮಾರ್ಕ್. ಮಾಡ್ಬೋದು, ಯಾಕಂದರೆ ಒಂದು ಮಾರ್ಕೆಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ. ಇಟ್ಸ್ ಆಲ್ ಡಿಪೆಂಡ್ ವಾಟ್ ಈಸ್ ಎ ಗೋಲ್ ಇನ್ ಫ್ರಂಟ್ ಆಫ್ ದಮ್. ಓಕೆ, ಈ ಪ್ರತಿ ಸ್ಟೂಡೆಂಟ್ ಪರ್ಟಿಕ್ಯುಲರ್ 10th ಸ್ಟೂಡೆಂಟ್ ಬಂದಮೇಲೆ ಅವರು ಗೋಲ್ ಓರಿಯೆಂಟೆಡ್ ಸ್ಟೂಡೆಂಟ್ ಆಗಿ ಇರಬೇಕು. ಅದಕ್ಕೆ ಸ್ಕೂಲ್ ಕಾರಣ, ಟೀಚರ್ಸ್ ಕಾರಣ, ಪರ್ಟಿಕ್ಯುಲರ್ಲಿ ಪ್ಯಾರೆಂಟ್ಸ್ ಅವರಿಗೆ ಹೆಲ್ಪ್ ಮಾಡಬೇಕು. ಅದು ಬಿಟ್ಬಿಟ್ಟು ಕಂಪೇರ್ ಮಾಡಿ ಇನ್ನೊಬ್ಬರು ಮನೆಯಲ್ಲಿ ಅವ್ರ ಬಗ್ಗೆ ಹೇಳಿ ಅವರನ್ನ ಡಿಪ್ರೆಸ್ ಮೂಡಲ್ಲಿ ಕರ್ಕೊಂಡು ಹೋಗೋದು ಪ್ಯಾರೆಂಟ್ಸ್ ಮಾಡಬಾರ್ದು. ಎಲ್ಲ ಪ್ಯಾರೆಂಟ್ಸ್ ಅದೇ ಮಾಡ್ತಿದ್ದಾರೆ. ಸುಮ್ಮನೆ ಹೆಚ್ಚಾಗಿ ಮಾರ್ಕ್ ಬರಬೇಕಂದ್ರೆ ಅವರು ಸಪ್ರೇಟಾಗಿ ಓದಬೇಕಲ್ಲ, ಅದಕ್ಕೆ ಅದು ಓದಲ್ಲ, ಅವ್ರಿಗೆ ಗೊತ್ತಿಲ್ಲ. ಅಂಥವ್ರನ್ನ ಅವರು ಫೋರ್ಸ್ ಮಾಡಿ ದೇ ವಿಲ್ ಟೇಕ್ ಇನ್ ದಮ್ ಇನ್ ಟು ಡಿಪ್ರೆಸ್ ಮೂಡ್. ಸ್ಟ್ರೆಸ್ ಫಾರ್ಮ್ ಆಗುತ್ತೆ. ಒಂದು ಸ್ಟ್ರೆಸ್ ಫಾರ್ಮ್ ಆದರೆ ಬ್ರೈನಲ್ಲಿ ಏನಾಗುತ್ತೆ ಅಂದರೆ ಮೆಮರಿ ಕಡಿಮೆ ಆಗ್ತಾ ಬರುತ್ತೆ, ಕಡಿಮೆ ಆಗಲ್ಲ, ಸ್ಟಾಗ್ನೆಟ್ ಆಗ್ಬಿಡುತ್ತೆ. ಓಕೆ, ಒಂದು ವಾಟರ್ ಫ್ಲೋ ಇದ್ದರೆ ದಟ್ ಪ್ಲೇಸ್ ವಿಲ್ ಬಿ ಕ್ಲೀನ್. ವಾಟರ್ ನಿಂತೋದ್ರೆ ಏನಾಗುತ್ತೆ, ಬಿಕಮ್ ಸ್ಟಾಗ್ನೇಟೆಡ್ ಅಂಡ್ ಇದಾಗುತ್ತಲ್ವಾ, ಆ ಥರ ಆಗ್ಬಿಡ್ತಾರೆ. ಅವ್ರಿಗೆ ಏನು ಮಾಡೋಕ್ಕೆ ಮುಂದೆ ಹೋಗಲ್ಲ. ಸ್ಟೂಡೆಂಟ್ಸ್ಗಳು ಇದ್ದಾರೆ ಅಂತ ಅವ್ರು ಬಂದ ಮೇಲೆ ನಾವು ಅದು ಓವರ್ ಆಲ್ ಆಗಿ ಮಾಡೋಂಗೆ ಈ ಟೆಕ್ನಿಕ್ಸ್ ಕೊಡುವಾಗ ಹರ್ ಬ್ರೈನ್ ಸ್ಟಾರ್ಟೆಡ್ ಆಕ್ಟಿವೇಟಿಂಗ್ ಆಲ್ ದ ನ್ಯೂರಾನ್ಸ್. ಅದು ಮಾಡುವಾಗ ಖಂಡಿತ ಎಂಥವರು ಓದ್ತಾರೆ, ವರ್ಕ್ ಆಗುತ್ತೆ. ಆಲ್ರೈಟ್, ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮೆಮೊರಿ ಮೈಂಡ್ ಡೈನಾಮಿಕ್ಸ್ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಎಕ್ಸ್ಪರ್ಟ್ ಆದಂತಹ ಡಾಕ್ಟರ್ ಡಿ ಕೃಷ್ಣಮೂರ್ತಿ, PhD ಇನ್ ಮೆಮೊರಿ ಟೆಕ್ನಾಲಜಿ, ಫೌಂಡರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್. ಸೊ ಈಗ ಎಕ್ಸ್ಪರ್ಟ್ ನಾನೇನು ಕೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ನೆಕ್ಸ್ಟ್ ಪ್ರಶ್ನೆ ಬಂದು, ನಮ್ಮ ಮನೆಯಲ್ಲಿ ನನ್ನ ಚಿಕ್ಕಪ್ಪನ ಮಗ ಈ ವರ್ಷ 10th ಬರೀತಾ ಇದ್ದಾನೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಈ ಫಾರ್ಮ್ಯುಲಾಸ್ ಎಲ್ಲ ಇರುತ್ತಲ್ವ, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಫಾರ್ಮ್ಯುಲಾಸ್, ಅದನ್ನು ಎಲ್ಲ ತುಂಬ ಬರೆಯೋದು, ಅಂದರೆ ಒಂದು ಫಾರ್ಮುಲಾನ ಒಂದು 500-1000 ಸಲ ಬರೆಯೋದು, ಹಾಗೆ ಗಟ್ ಮಾಡೋದು, ಮಗ್ ಮಾಡೋದು ಅಂತ ಹೇಳ್ತಾರೆ. ಸೊ ಆ ಥರ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ವಾಟ್ ಇಸ್ ದಟ್ ಅ ಗುಡ್ ಸೈನ್ ಆಫ್ ಲರ್ನಿಂಗ್ ಆರ್ ನಾಟ್? ಬೇಕಾಗಿಲ್ಲ. ಇವಾಗ ನನ್ನ ಹತ್ರ ಬೆಳ್ಳಾರಿಯಿಂದ ಒಂದು ಹುಡುಗ ಬಂದಿದ್ದಾನೆ. ಓಕೆ, ಇಸ್ ಓನ್ಲಿ 10th ಸ್ಟ್ಯಾಂಡರ್ಡ್. ಓಕೆ, ದಿಸ್ ಇಯರ್ 9th ಪಾಸ್ ಆಗಿ 10th ಸ್ಟ್ಯಾಂಡ್ ಬಂದಿದ್ದಾನೆ. 2000 ಫಾರ್ಮುಲಾಸ್, ಇಂಜಿನಿಯರಿಂಗ್ ಫಾರ್ಮುಲಾ ಮೆಮರೈಸ್ ಮಾಡ್ಬೇಕು. ಓ ಮೈ ಗಾಡ್, ಅವ್ನು ಬೇಕಾಗಿಲ್ಲ ಇವಾಗಲೇ, ಬಟ್ 2000 ಫಾರ್ಮುಲಾನ ಅವ್ನು ಮೆಮರೈಸ್ ಮಾಡ್ಬಿಟ್ಟ. ಹೆಂಗೆ ಮಾಡ್ದ ಅಂದರೆ ಸಿಂಪಲ್ ಟೆಕ್ನಿಕ್ ಇದೆ. ಪ್ರತಿ ಸಿಂಬಲ್ಗೂ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಆ ಇಮೇಜನ್ನು AVIO ಟೆಕ್ನಿಕ್ ಒಂದು ಕೊಡ್ತೀನಿ, ಅದು ಅಸೋಸಿಯೇಷನ್. ಹೆಂಗೆ ಮಾಡೋದು, ಯೂಸಿಂಗ್ ಅವರ್ ವಿಜುವಲೈಸೇಷನ್ ಆ್ಯಂಡ್ ಇಮ್ಯಾಜಿನೇಷನ್ ಸ್ಕಿಲ್. ಅದು ಮಾಡಿಬಿಟ್ರೆ ಪದೇ ಪದೇ ಈ ಥರ ಬರೀಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಇರಲ್ಲ. ದೇ ಕ್ಯಾನ್ ರಿಮೆಂಬರ್ ಫಾರ್ ಎವರ್. ಸೊ ಇದು ಟೆಕ್ನಿಕ್ಸ್ ವಿತೌಟ್ ಸಿ ಐ ಆಮ್ ಸಿಟಿಂಗ್ ಆನ್ ದ ಚೇರ್, ನಿಮ್ಮ ಚೇರ್ ಪ್ಲೇಸ್ ಎಸ್ ಟೆಕ್ನಿಕ್, ಐ ಆಮ್ ಟಾಕಿಂಗ್ ದ ಮೈಕ್ ಬಿಕೇಮ್ ಎ ಟೆಕ್ನಿಕ್, ಕ್ಯಾಮ್ರಾ ದಟ್ಸ್ ಬಿಕೇಮ್ ಎ ಟೆಕ್ನಿಕ್. ಇದೆಲ್ಲ ಇಲ್ಲದ್ರೆ ಯಾರು ಗೊತ್ತಾಗಲ್ವಲ್ಲ ನಾವು ಮಾತಾಡೋದು, ಬಿಕಾಸ್ ಮನೆ ಮನೆಗೆ ನಾವು ಹೋಗ್ಬೇಕು ಅಂತ ಆಸೆ, ಹೆಂಗೆ ಹೋಗೋಕ್ಕೆ ಸಾಧ್ಯ? ಸೊ ಥ್ರೂ ದೀಸ್ ವಾಗಿನಿ ಐ ಆಮ್ ಡೂಯಿಂಗ್ ಇಟ್. ಸೊ ಈ ಟೆಕ್ನಿಕ್ಸ್ ಇರೋದ್ರಿಂದ ನಾವು ಕಾನ್ವರ್ಸೇಷನ್, ವಾಟ್ ಎವರ್ ಐ ಆಮ್ ಸ್ಪೀಕಿಂಗ್ ಟು ಯು ಆರ್ ಯು ಆಸ್ಕಿಂಗ್ ಕ್ವೆಶನ್, ಯು ರೀಚಿಂಗ್ ದ ಪೀಪಲ್ ಆರ್ ವಾಚಿಂಗ್. ಆಲ್ರೈಟ್. ಸೊ ವೀಕ್ಷಕರೇ, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್ನಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಅಥವಾ ಪ್ರಾಕ್ಟೀಸ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಅವರ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ, ಬನ್ನಿ ಅವರ ಅನಿಸಿಕೆ ಏನು ಅಂತ ನೋಡ್ಕೊಂಡು ಬರೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ನೆನಪಿರಲಿ ಪ್ರೇಮ್. ಈಗ ಮಾತಾಡ್ತಿರೋ ವಿಚಾರ ಏನಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ಕಡೆಯಿಂದ ನಿಮಗೊಂದು ಅದ್ಭುತವಾದಂಥ ಆಫರು, ಒಂದೊಳ್ಳೆ ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇದೇ ತಿಂಗಳು 20th ತಾರೀಕಿಂದ ಒಂದು ವರ್ಕ್ಶಾಪ್, 10 ವರ್ಕ್ಶಾಪ್ನ ಮಾಡ್ತಾ ಇದ್ದಾರೆ. ಇದರ ಅನುಕೂಲವನ್ನು ದಯವಿಟ್ಟು ನೀವೆಲ್ಲರೂ ಪಡ್ಕೊಳ್ಳಿ. ಮಕ್ಕಳಿರ್ಬೋದು, ಮನೆಯಲ್ಲಿರೋಂಥ ಹೌಸ್ ವೈಫ್ಸ್ ಇರ್ಬೋದು, ಬಿಸ್ನೆಸ್ ಮಾಡ್ತಾರಂಥ ವ್ಯಕ್ತಿಗಳಿರ್ಬೋದು, ಮತ್ತು ಮನೆಯಲ್ಲಿರತಕ್ಕಂಥ ಹಿರಿಯರು ಇರ್ಬೋದು, ಅಂದರೆ ಮಕ್ಕಳಿಂದ ಹಿರಿಯರವ್ರಿಗೂ ಯಾರು ಬೇಕಾದರೂ ಇದ್ರ ಪ್ರಯೋಜನ ಪಡ್ಕೊಳ್ಬೋದು. ಅಂದರೆ ಮೇಯ್ನ್ ಏನು ಅಂದರೆ ಮೆಮೊರಿ ಟೆಕ್ನಿಕ್ಸ್ನ ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗೋ ಥರ ಬಹಳ ಸುಲಭವಾಗಿ ಹೇಳ್ಕೊಡೋಂಥ ಒಂದು ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್.
ಇದರ ಸಾರಥಿ ಏನಿದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ ಅಂತ. ತುಂಬಾ ಅದ್ಭುತವಾಗಿ ಇವರಿಂದ ಸಾವಿರಾರು ಜನ ಅನ್ನೋದಕ್ಕಿಂತ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇರ್ಬೋದು, ದೊಡ್ಡವರು ಇರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು, ಸೆಲೆಬ್ರಿಟಿಗಳು ಇರ್ಬೋದು, ಎಲ್ಲರೂ ಸಹ ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಈ ಒಂದು ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ನಿಂದ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಒಳ್ಳೆ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇದನ್ನ ಗುರುತಿಸಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ವರ್ಕ್ಶಾಪ್ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಜಾಯಿನ್ ಆಗಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿರ್ಬೋದು ಮತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿರ್ಬೋದು, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಶಾರ್ಪ್ ಮಾಡುವಂತ ಇಂಪ್ರೂವೈಸ್ ಮಾಡುವಂತ ಒಂದು ಅದ್ಭುತವಂತ ಮೆಮೊರಿ ಟೆಕ್ನಿಕ್ ನ ಸ್ಪೆಷಲ್ ಆಗಿ ಹೇಳ್ಕೊಡ್ತಾರೆ ಡಾಕ್ಟರ್ ಕೃಷ್ಣಮೂರ್ತಿ ಅವರು. ಸೊ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಬೇಡಿ, ನೀವೆಲ್ಲರೂ ಜಾಯಿನ್ ಆಗಿ ಇದರ ಲಾಭವನ್ನ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Hello, I'm Shanmugha Priya. I'm from Karur. I'm studying in 9th standard at Chettinad Vidya Mandir. I came to know about this class through my sister Kavya, who is doing her CA. Usually I used to study slowly, but now I could do it fast. And I can also remember the things very easily. It's all due to Krishnamurthy sir and their team. He's very confident and encourages a lot, so that I could also be very confident and do my work very easily. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಮೆಮೊರಿ ಮೈಂಡ್ ಡೈನಾಮಿಕ್ಸ್. ನಮ್ಮ ಜೊತೆ ಇದ್ದಾರೆ ಎಕ್ಸ್ಪರ್ಟ್ ಆದಂತಹ ಡಾಕ್ಟರ್ ಡಿ ಕೃಷ್ಣಮೂರ್ತಿ PhD ಇನ್ ಮೆಮೊರಿ ಟೆಕ್ನಾಲಜಿ, ದ ಫೌಂಡರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್. ಸೊ ವೀಕ್ಷಕರೇ, ನೀವು ನೋಡಿದ್ರೆ ಬೈಟು ಪ್ರೇಮ್ ಅವರು ಹೇಳಿದರು, ನೆನಪಿರಲಿ, ಪ್ರೇಮ್ ಅವರು ಹೇಳಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟ್ನ ಬಗ್ಗೆ. ಹಾಗೆ ವಿದ್ಯಾರ್ಥಿನಿಯೊಬ್ಬರು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಈಗ ನಮ್ಮ ಎಕ್ಸ್ಪರ್ಟ್ಗೆ ಒಂದು ಸಣ್ಣ ಟಾಸ್ಕ್ ಕೊಡುವಂಥ ಟೈಮು. ಸೊ ನೋಡೋಣ ನಮ್ಮ ಎಕ್ಸ್ಪರ್ಟ್ನ ಮೆಮೊರಿ ಪವರ್ ಹೇಗಿದೆ, ಅವರ ಮೆಮೊರಿ ಪವರ್ ಹೇಗಿದೆ ಅಂತ ನೀವು ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಮ ಮಕ್ಕಳ ಮೆಮೊರಿ ಪವರ್ನ ಅಥವಾ ನಿಮ್ಮ ಮೆಮೊರಿ ಪವರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ಅಂತ. ಸೊ ಎಕ್ಸ್ಪರ್ಟ್ ಜಿ ಅಂತ ಕರಿಬೋದಾ ನಿಮ್ಮನ್ನ? ಓಕೆ, ಸೂಪರ್. ಸೊ ನಿಮ್ಗೆ ಒಂದು ಸಣ್ಣ ಟಾಸ್ಕನ್ನು ಕೊಡ್ತೀನಿ ನಾನು, ಆ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಈಗ ನಾನು ಒಂದು ನಂಬರ್ನ ಹೇಳ್ತೀನಿ, ಸೊ ಯು ಕ್ಯಾನ್ ಟೇಕ್ ಯುವರ್ ಟೈಮ್, ಬಟ್ ನಿಮ್ಮ ಮೆಮೊರಿ ಪವರ್ ನೀವು ಮಕ್ಕಳಿಗೆ ಹೇಗೆ ಟ್ರೈನ್ ಮಾಡ್ತೀರಾ ಆ ಸ್ಕಿಲ್ನ ನಮಗೆ ತೋರಿಸ್ಕೊಡ್ಬೇಕಾಗತ್ತೆ. ಸೊ ನಂಬರ್ ಬಂದ್ಬಿಟ್ಟು 9036337691. ಸೊ ಈಗ ನಾನು ಅವರಿಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದೀನಿ. ಸೊ ಆ ಸಂಖ್ಯೆಯನ್ನು ಅವರು ಮೆಮೊರಿ ಪವರ್ ಸ್ಕಿಲ್ ಯೂಸ್ ಮಾಡಿ, ಅವರ ಮೈಂಡ್ ಡೈನಾಮಿಕ್ ಸ್ಕಿಲ್ನ ಯೂಸ್ ಮಾಡಿ ನಮಗೆ ಹೇಳ್ತಾರೆ. ಸೊ ಲೆಟ್ಸ್ ಸಿ, ರೆಡಿನಾ? ಇವಾಗ ನಿಮ್ಮ ಹೇಳಿದ ನಂಬರ್ ಉಲ್ಟಾ ಹೇಳ್ತಿದ್ದೀನಿ, ಕರೆಕ್ಟ್ ಆಗಿ ನೀವು ಹೇಳ್ಬಿಟ್ಟು ಆಮೇಲೆ ಹೇಳೋಣ. ವಾ ವಾ, ಸೂಪರ್. 1 9 6 7 3 3 6 3 0 9. ನೀವು ಹೇಳಿದ್ದು ಸರಿಯಾಗಿ ಹೇಳ್ತೀನಿ ನೋಡಿ, 9 0 3 6 3 3 7 6 9 1. ಇದು ಯಾವ್ದು ಫೋನ್ ನಂಬರ್ ಅಂದ್ರೆ ಸ್ಟೋರ್ ಮಾಡ್ಕೊಳ್ತೀನಿ. ಸೂಪರ್ ಸೂಪರ್, ಒಮ್ಮೆ ಜೋರ ಚಪ್ಪಾಳೆ ನಾನೇ ಹೊಡೆದು ಬಿಡ್ತೀನಿ. ಇದು 8753rd ನಂಬರ್ ಇನ್ ಮೈ ಬ್ರೈನ್. ಸೂಪರ್ ಸೂಪರ್ ಸೂಪರ್. ಇದನ್ನ ಬಹಳ ಈಸಿಯಾಗಿ ಮಾಡ್ಬೋದು, ಸ್ಟೂಡೆಂಟ್ಸ್ ಮಾಡ್ತಾರೆ, ಮಾಡ್ಬೋದು. ಇಟ್ ವಿಲ್ ಟೇಕ್ ಲಿಟಲ್ ಟೈಮ್ ಟು ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್, ಓಕೆ ಓಕೆ. ಸೊ ಸರ್, ನಿಮ್ಮ ಶಾಲೆ ಅಂದರೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್. ಸೊ ಈ ಇನ್ಸ್ಟಿಟ್ಯೂಟ್ನ ಬ್ರಾಂಚಸ್ ಎಲ್ಲಿದೆ, ಸೊ ಆ ಬ್ರಾಂಚಸ್ನ ಪ್ರೋಟೋಕಾಲ್ಸ್ ಏನು? ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ನಮ್ಮದು ಹನುಮಾನ್ ನಗರಲ್ಲಿ ಹೆಡ್ ಆಫೀಸ್ ಇದೆ. ಓಕೆ, 10 branches ಅಕ್ರಾಸ್ ದಿ ಬ್ಯಾಂಗ್ಳೂರ್ ಮಾಡ್ತಾ ಇದ್ದೀನಿ. ಇವಾಗ 800ರಲ್ಲಿ ಒಂದು ಬರ್ತಾ ಇದೆ, ಇಂದಿರಾನಗರ್, ಶಿವಾಜಿನಗರ್, ಬಸವೇಶ್ವರನಗರ್, ಈ ಕಡೆ ಎಲ್ಲ ಕಡೆ ಇದೆ. ಒಂದು 10 branches ನಾವು ಐಡೆಂಟಿ HSR ಲೇಔಟು ಆ್ಯಂಡ್ ಇಲ್ಲೆಲ್ಲ ಒಂದು ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು 2-3 months ಅದು ಬರ್ಬೋದು. ಇದು ಬಿಟ್ಟು ಇಡೀ ಕರ್ನಾಟಕ ಮಾಡ್ತಾ ಇದ್ದೀನಿ. ಓಕೆ, ಇಡೀ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟ್ರಿಕ್ಟಲ್ಲೂ ಒಂದೊಂದು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಟೀಚರ್ಸ್ ಆಗಿರಲಿ, ಪೀಪಲ್ ವಾಸ್ ಗಾಟ್ ಎ ಪ್ಯಾಷನ್ ಫಾರ್ ಟೀಚಿಂಗ್ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅದು ತಕ್ಕುವಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇದು ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಮಂತ್ ಮೈಸೂರಲ್ಲಿ ಮಾಡಕ್ಕೆ ರೆಡಿ. ಸೂಪರ್ ಸೂಪರ್. ಹಾಸನ್, ಶಿವಮೊಗ್ಗ, ಧಾರವಾಡ, ದಾವಣಗೆರೆ, ಬೀದರ್ ಕೂಡ ಇವಾಗ ಬರ್ತಿದ್ದಾರೆ ಮಂಡೆ. ಸೊ ಇದು ಬಂದರೆ ಇದು ಮಾಡ್ಬೋದು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ಕಲೆನ ಅಂದರೆ
this is the art of memorization. Idu, it is not a modernized theory or a concept alla. Okay. Idu namma iriyavaru helkottide. Nam Vedic text alli ide. Idike Vedic memory andre olledu. ಈ ಪ್ರಿನ್ಸಿಪಲ್ ಅನ್ನ ಪ್ರಾಪರ್ ಆಗಿ ಮಾಡರ್ನೈಸ್ ಮಾಡಿ ಸಿಂಪಲ್ ಟೆಕ್ನಿಕ್ ಅಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀನಿ. ಸೂಪರ್. ಸೊ ವೀಕ್ಷಕರೇ, ನೀವು ಇಷ್ಟೊತ್ತವರೆಗೂ ಕೇಳಿದಂಥ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ಡಿ ಕೃಷ್ಣಮೂರ್ತಿ ಜಿ, ಸೊ ಅವರು ನಿಮಗೆ ಹೇಳಿದ್ದಾರೆ ಮೆಮೊರಿ ಪವರ್, ಮೆಮೊರಿ ಸ್ಕಿಲ್ನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೋಬಹುದು. ನಿಮ್ಮ ಮಕ್ಕಳಲ್ಲೂ ಕೂಡ ಡಿಫಿಷಿಯನ್ಸಿ ಇದ್ದರೆ ಸ್ಕ್ರಾಲಲ್ಲಿ ನಂಬರ್ ಬರ್ತಾ ಇದೆ, ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಮಕ್ಕಳನ್ನ ನಿಮ್ಮನ್ನು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಸೊ 2 ದಿನದ ವರ್ಕ್ಶಾಪ್ ಇದೆ, ವರ್ಕ್ಶಾಪ್ನ ಬಗ್ಗೆ ಕೂಡ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಸೊ ಎಕ್ಸ್ಪರ್ಟ್ ಜಿ, ಈಗ ಫುಡ್ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಮಕ್ಕಳ ಅಥವಾ ಅಡಲ್ಟ್ಸ್ ಮೆಮೊರಿ ಪವರ್ಗೆ ಫುಡ್ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ಡೆಫಿನೆಟ್ಲಿ. ಎವ್ರಿ ಫುಡ್ ಈಸ್ ನಾಟ್ ಓನ್ಲಿ ಗಿವಿಂಗ್ ಎ ಎನರ್ಜಿ ಟು ಯುವರ್ ಬಾಡಿ, ಮೆಟಬಾಲಿಕಲಿ, ಮೆಂಟಲಿ, ಫಿಸಿಕಲಿ, ಲಾಟ್ ಆಫ್ ವರ್ಕ್ ಇಟ್ ಡಸ್. ಸೊ ಫುಡ್ ಈಸ್ ಆಲ್ಸೋ ಒನ್ ಆಫ್ ದಿ ಇನ್ಗ್ರೀಡಿಯಂಟ್ಸ್ ಅಂತ ಹೇಳ್ತೀನಿ, ಬೇಕೇ ಬೇಕು. ಸೊ ಅದನ್ನು ಮಾಡರೇಟಾಗಿ ತಗೊಳ್ಳೋದು ಓಕೆ, ಯಾವ ಫುಡ್ ಇದ್ರೂ ಪರವಾಗಿಲ್ಲ. ಪರ್ಟಿಕ್ಯುಲರ್ ಫ್ರೂಟ್ಸ್ ಇಸ್ ವೆರಿ ಗುಡ್ ಫಾರ್ ಅ ಮೆಮರಿ. ಓಕೆ, ದಾಳಂಬೆ ಅಂತಾರಲ್ಲ, ದಟ್ಸ್ ಗುಡ್ ಫಾರ್ ಮೆಮರಿ. ಆ್ಯಂಡ್ ವೆಜಿಟೇಬಲ್ ಆಲ್ ಗ್ರೀನ್ ಲೀವ್ಸ್ ತಿನ್ಬೋದು. ನಾನ್ ವೆಜಲ್ಲಿ ಫಿಶ್ ಈಸ್ ವೆರಿ ಗುಡ್ ಬಿಕಾಸ್ ಒಮೆಗಾ ಫ್ಯಾಟ್ ಇದೆ. ಆ್ಯಂಡ್ ಚಿಕನ್ ಇಸ್ ಗುಡ್. ಬೀಫ್ ಆ್ಯಂಡ್ ಮಟನ್ ಶುಡ್ ಬಿ ಅವಾಯ್ಡೆಡ್, ಇಟ್ ಇಸ್ ನಾಟ್ ದ್ಯಾಟ್ ಗುಡ್ ಫಾರ್ ದ ಬ್ರೈನ್ಗೆ. ಬೇರೆ ಎಲ್ಲ ಫುಡ್ ತಗೊಳ್ಬೋದು. ಆ್ಯಂಡ್ ಬೆಸ್ಟ್ ಟಾನಿಕ್ ಫಾರ್ ದ ಬ್ರೈನ್ ಈಸ್ ವಾಟರ್. ಸಿಂಪಲ್ ವೇ, ವಾಟರ್. ವಾಟರ್, ಸೂಪರ್. ಸೊ ಓಕೆ, ಈಗ ಫುಡ್ನ ಬಗ್ಗೆ ತಿಳ್ಕೊಂಡ್ರೆ ಅಂದರೆ ನಮ್ಮ ಆಹಾರ ಹೇಗೆ ಇರಬೇಕು ಅಂತ. ಸೊ ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇದ್ರು ಆಹಾರ ಹೇಗೆ ತಗೊಳ್ಬೋದೈತೆ ಅಂತ. ಸೊ ನಿಮ್ಮ ಸಜೆಷನ್ಸ್ನ ಕೇಳ್ತಾ ಇದ್ದ ತಕ್ಷಣನೇ ಒಬ್ರು ಕಾಲರ್ ರೆಡಿ ಆಗಿದಾರತ್ತೆ. ಕಾಲರ್ ಹತ್ರ ಮಾತಾಡೋಣ. ನಮಸ್ಕಾರ, ಯಾರಿದು? ಹಲೋ, ಹಲೋ, ಹಾಯ್, ನಿಮ್ಮ ಹೆಸರು? ಹಾಯ್, ಚಲೋ ಕೇಳಿಸ್ತದೆ ಮೇಡಮ್ ಅವ್ರ, ಹೇಳ್ರಿ ತಮ್ಮ ಹೆಸರೇನ್ರಿ? ನಮ್ದು ಲಲಿತಾ ಬಂಡಿ ಅಂತ ಹೇಳ್ರಿ ಮೇಡಮ್. ನಮ್ ದೊಡ್ಡ ಮಗ 9th ಸ್ಟ್ಯಾಂಡರ್ಡ್ ಅದಾನ್ರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ಲಿಕ್ಕೆ ಹತ್ತಿರ್ರಿ? ಬಾಗಲಕೋಟೆಯಿಂದ ಮೇಡಮ್. ಬಿಸಿಲು ಬಹಳ ಅದೇನ್ರಿ? ಹಾ, ಬಿಸಿಲು ಬಹಳ ಐತಿ ನೋಡ್ರಿ ಮೇಡಮ್, ಬಾಗಲಕೋಟೆ ವಿದ್ಯಾಗ್ರಿ. ಸರಿ ರೀ, ನಮ್ಮ ಎಕ್ಸ್ಪರ್ಟ್ ಇದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ ಜಿ, PhD ಇನ್ ಮೆಮೊರಿ ಟೆಕ್ನಾಲಜಿ. ಸೊ ಅವ್ರ ಹತ್ರ ಮಾತನಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಅವ್ರ ಹತ್ರ ಕೇಳಿ ಪರಿಹಾರ ತಿಳ್ಕೊಳ್ಳಿ. ಹಲೋ, ನಮಸ್ತೆ ಮಾ. ಹಾ, ನಮಸ್ಕಾರ ಸರ್. ಈಗ ನಮ್ಮ ಮಗನ ಬಗ್ಗೆ ಹೇಳ್ಬೇಕಾಯ್ತು ಸರ್. ಅವ್ರು 9th ಸ್ಟ್ಯಾಂಡರ್ಡ್ ಓದಾನ, 6th ಸ್ಟ್ಯಾಂಡರ್ಡ್ ಓದಾನ ಸರ್. ಸರಿ, ಏನ್ ಓದಿದ್ರು ತಲೆಗೆ ಹತ್ತಂಗಿಲ್ಲ ಸರ್. ಓಕೆ, ಇವಾಗ ತುಂಬಾ ಬಿಸಿಲು ಇದೆ ಅಂತೀರಾ ನಿಮ್ಮ ಊರಲ್ಲಿ? ಸರ್ ಕೇಳಿಸ್ತಾ ಇಲ್ಲ ಸರ್. ತುಂಬಾ ಬಿಸಿಲು ಇದೆ ಅಲ್ಲ ನಿಮ್ಮ ಊರಲ್ಲಿ? ಹಾ, ಬಿಸಿಲು ಇದೆ. ಬೆಂಗಳೂರಿಗೆ ಬನ್ನಿ, ತಣ್ಣ ಆಗಿದೆ. ಒಂದು 2 ಡೇಸ್ ಕರ್ಕೊಂಡ್ ಬನ್ನಿ ಮಗುನ. ಹಲೋ, ಹಲೋ, ಕೇಳ್ತಾ ಇದೀಯಾ? ಇಲ್ಲ ಸರ್, ಸರಿ ಕೇಳವಲ್ರಿ. ಇದು ಸ್ವಲ್ಪ ಟಿವಿ ವಾಲ್ಯೂಮ್ನ ಸ್ವಲ್ಪ ಮ್ಯೂಟ್ ಮಾಡಿ ಲಲಿತಾ ಅವರೇ, ನಿಮಗೆ ಖಂಡಿತ ಧ್ವನಿ ಕೇಳಿಸುತ್ತೆ. ಹಲೋ, ಇವಾಗ ಕೇಳ್ತಿದೀಯಮ್ಮ? ಇಲ್ಲ ಸರ್, ಈಗ ಕೇಳವಲ್ರಿ. ಇದು ಬಾ ಸಣ್ಣ ಕೇಳ್ಸಾತೆ, ಇದನಿಂದ ವಾಲ್ಯೂಮ್ ಕಡಿಮೆ ಐತೆ. ಹೌದಾ? ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿದ್ರೆ ವಾಲ್ಯೂಮ್ ಸ್ವಲ್ಪ ಕ್ಲಿಯರ್ ಆಗಿ ಕೇಳಬಹುದು ಲಲಿತಾ ಅವರೇ. ಒನ್ ಸೆಕೆಂಡ್. ಹಲೋ, ಕೇಳ್ತಾ ಇದೀಯಮ್ಮ? ಹಾ, ಈಗ ಕೇಳಕತ್ತೆ ಸರ್. ಓಕೆ ಓಕೆ ಓಕೆ. ಸೊ ಅದಕ್ಕೆ ಬೆಂಗಳೂರಿಗೆ ಬನ್ನಿ, 2 ಡೇಸ್ ಪ್ರೋಗ್ರಾಮ್ ಇದೆ. ಕರ್ಕೊಂಡು ಬಂದ್ರೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ, ಇವಾಗ 9th ಇಂದ 10th ಹೋಗ್ತಿದ್ದಾರೆ ಹಿಂಗೆ. ಅಲ್ಲಿ ಬಾಗಲಕೋಟೆಯಿಂದ ತುಂಬಾ ಜನ ಬರ್ತಿದ್ದಾರೆ, ಬನ್ನಿ, ವ್ಯವಸ್ಥೆ ಮಾಡಿ. ಯಾವಾಗ ಬರ್ಬೇಕು ಸರ್? ನೀವು ಯಾವ ಬೇಕಾದ್ರೂ ಬರ್ಬೋದು, ಅಂದ್ರೆ ಈ ಮಂಡೆಯಿಂದ ಕ್ಲಾಸಸ್ ಇರುತ್ತೆ, ಯಾವ ಬೇಕಾದ್ರೂ ಬರ್ಬೋದು. ಅದಕ್ಕೆ ಮುಂಚೆ ನೀವು ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ತಗೊಳ್ಳೋದು. ಹೌದು, ಅದು ಬಂದರೆ ಅರ್ಥ ಆಗುತ್ತೆ ನಮಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
ಧನ್ಯವಾದಗಳು ಲಲಿತಾ ಅವರೇ, ಬಾಗಲಕೋಟೆಯಿಂದ ಕರೆ ಮಾಡಿದ್ದಕ್ಕಾಗಿ. ಸೊ ಲಲಿತಾ ಅವರೇ, ನೀವು ನಿಮ್ಮ ಮಗನ ಕರ್ಕೊಂಬರ್ಬೋದು. ಬೆಂಗಳೂರಿಗೆ ಬಂದು ಒಂದು 2 ದಿನದ ವರ್ಕ್ಶಾಪ್ ಇರುತ್ತೆ. ಸೊ ಡೇಟ್ಸ್ ನಿಮಗೆ ಫ್ಲೆಜಿಬಲ್ ಆಗಿರೋದೆ, ಅಂದರೆ ಈ ಸೋಮವಾರದಿಂದ ನಮಗೆ ಕ್ಲಾಸಸ್ ಶುರು ಆಗುತ್ತೆ. ಸೊ ಡೇಟ್ ನಿಮಗೆ ಫ್ಲೆಜಿಬಲ್ ಆಗಿರೋ ಡೇಟಲ್ಲಿ 2 ದಿನ ವರ್ಕ್ಶಾಪ್ ನಿಮಗೆ ನಾವು ಖಂಡಿತ ಮಾಡಿಕೊಡ್ತೀವಿ. ಆದರೆ ಬರೋಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ರಿಜಿಸ್ಟರ್ ಹೇಗೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ, ಟಿ ವಿ ಪರದೆ ಮುಂದೆ ಸ್ಕ್ರಾಲಲ್ಲಿ ಒಂದು ನಂಬರ್ ಬರ್ತಾ ಇದೆಯಲ್ವ, ಆ ನಂಬರನ್ನು ನೋಡಿ ತಾವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ವೀಕ್ಷಕರೇ, ಲಲಿತಾ ಅವರು, ರಂಜಿತ್ ಹಾಗೆಯೇ ಅವ್ರ ಹಾಗೇ ನಿಮಗೂ ಬಹಳಷ್ಟು ಸಮಸ್ಯೆಗಳಿರುತ್ತೆ ಮೆಮೊರಿಯ ಬಗ್ಗೆ. ಬಹಳಷ್ಟು ನಿಮಗೆ ಡೌಟ್ಸ್ ಇರುತ್ತೆ, ಕುತೂಹಲ ಇರುತ್ತೆ, ಹೇಗಪ್ಪ ನನ್ನ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು, ನನ್ನ ಫ್ರೆಂಡ್ ಫಸ್ಟ್ ರ್ಯಾಂಕ್ ತೊಗೊಳ್ತಾನೆ ಎಲ್ಲ ಬೈ ಹಾರ್ಟ್ ಮಾಡ್ಕೊಂಬರ್ತಾನೆ, ನನಗೆ ಯಾಕೆ ಹಾಗಾಗ್ತಿಲ್ಲ ಅಂತ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಎಕ್ಸ್ಪರ್ಟ್ ಇದ್ದಾರೆ, ಎಕ್ಸ್ಪರ್ಟ್ ಹತ್ರ ಮಾತನಾಡ್ಬೋದು, ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬೋದು. ಹಾಗಂತ ಹೇಳ್ತಾ ಗುರುಜಿ, ನನ್ನ ನೆಕ್ಸ್ಟ್ ಪ್ರಶ್ನೆ, ಸೊ ನಮ್ಮ ಎಕ್ಸ್ಪರ್ಟ್ ಜಿ ಗುರುಜಿ ಆಗೋಗಿದ್ದಾರೆ ಇವತ್ತು. ಯಾಕೆ ಅಂತ ಅಂದರೆ ಮಕ್ಕಳಿಗೆ ಟೀಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನೀವು ನನ್ನ ಜೊತೆ ಕೂತ್ಕೊಂಡಿದ್ದೀರಾ, ನನ್ನ ಮೆಮೊರಿ ಪವರ್ನ ಕೂಡ ಇನ್ಕ್ರೀಸ್ ಮಾಡ್ತೀರಾ. ಸೊ ಅದಕ್ಕೆ ನಿಮ್ಮ ಗುರುಜಿ ಅಂತ ಕರೀತಾ ಇದ್ದೀನಿ. ಆಲ್ರೈಟ್, ಈಗ ನಮ್ಮ ಲೈಫ್ ಸ್ಟೈಲ್ ಹೇಗೆ ಡಿಫ್ರೆಂಟ್ ಆಗುತ್ತೆ ಅಥವಾ ಹೇಗೆ ಅದು ಇಂಪ್ಯಾಕ್ಟ್ ಬೀಳುತ್ತೆ ನಮ್ಮ ಮೆಮೊರಿ ಪವರ್ಗೆ ಅಂತ ತಿಳಿಸ್ಕೊಡಿ. ಫಸ್ಟ್ ಆಫ್ ಆಲ್, ಬಯೋ ರಿಥಮ್ ಅಂತ ಒಂದಿದೆ. ಓಕೆ, ಇದು ನನ್ನ ರಿಸರ್ಚಲ್ಲಿ ನಾನು ಕಂಡುಹಿಡಿದಿರೋದು. ಓಕೆ, ಅಂದರೆ ಯಾವ ಟೈಮ್ ಅವ್ರು ಓದಬೇಕು, ಯಾವ ಟೈಮಲ್ಲಿ ಓದಿದ್ರೆ ಅವ್ರಿಗೆ ಚೆನ್ನಾಗಿ ನೆನಪಿರುತ್ತೆ ಅಂದ್ಬಿಟ್ಟು ಇದಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಟೈಮ್ ಹೇಳಿ. ಹುಟ್ಟಿದ ಟೈಮ್ ಬೆಳಗ್ಗೆ 5:30. ಬೆಳಗ್ಗೆ 5:30. ಸೊ ಬೆಳಗ್ಗೆ 5:30 ಈವ್ನಿಂಗ್ 5:30 ತನಕ ದಟ್ 12 hours ಇಸ್ ಯುವರ್ಸ್. ಓಕೆ, ಆಯಿತಾ? ಸೊ 12 hours ಅಂದರೆ ಬೆಳಗ್ಗೆ 5:30 4 hours ನಿಮ್ಮದು ಸ್ವಲ್ಪ ಸ್ಲೋ ಇರುತ್ತೆ. ಆ 4 hours 9:30 ಮೇಲೆ 9:30, 10:30, 11:30, 12:30, 1:30 ತನಕ ಭಾಳ ಚೂಟಿಯಾಗಿರ್ತೀರ. ಅದೇ ಥರ ನೀವು ನೈಟಲ್ಲೂ ಭಾಳ ಚೂಟಿಯಾಗಿರ್ತೀರ, ಅಂದರೆ ಓದೋದು, ಗೊತ್ತಾಯ್ತಾ? ಸೊ ನೀವೇನು ಮಾಡಬೇಕು, ನೈಟ್ ಪೂರ್ತಿ ಓದಬೇಕು, ಬೆಳಗ್ಗೆ ಹತ್ತು ಓದಬಾರ್ದು. ಅರ್ಥ ಆಯ್ತಾ? ಕೆಲವ್ರು ಏನು ಮಾಡ್ತಾರೆ, 5:00, 4:00 ಎದ್ದು ಓದ್ತಾರಲ್ಲ, ಈ ಟೈಮ್ ಹುಟ್ಟಿದವ್ರಿಗೂ ಆ ಟೈಮ್ ಬೇಕಾಗಿಲ್ಲ. ಸೊ ನೀವು ನೈಟಲ್ಲಿ ಓದ್ಬಿಡ್ಬೋದು, ಭಾಳ ಚೆನ್ನಾಗಿ ಓದಿದ್ರೆ ನಿಮ್ಮ ಮೈಂಡಲ್ಲಿ ಬ್ರೈನಲ್ಲಿ ಭಾಳ ಚೆನ್ನಾಗಿ ಅದು ಮೆಮರಿ ಫೀಲ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದರೆ ಓದಿದ್ದನ್ನು ಮರ್ತು ಹೋಗ್ತಾರೆ. ತುಂಬ ಜನದ ಪ್ರಶ್ನೆ ಇದೆ, ಸಾರ್ ರಾತ್ರಿಯೆಲ್ಲ ಓದೆ, ಬೆಳಗ್ಗೆ ಎದ್ದು ಎಕ್ಸಾಮ್ ಹಾಲ್ ಹೋಗ್ತೀನಿ, ಮರ್ತು ಹೋಗಿದ್ದೀನಿ ಅಂತಾರೆ. ಸೊ ಅವ್ರ ಭಯ ಇರುತ್ತೆ, ಅವ್ರಿಗೆ ಗೊತ್ತಾಗಬೇಕು. ಸೊ ಇಟ್ ಈಸ್ ಒನ್ ಆಫ್ ದ ಲೈಫ್ ಸ್ಟೈಲ್ ವಿಚ್ ಐ ಫೌಂಡ್. ಯು ಫೌಂಡ್ ಇಟ್? ಓಕೆ ಓಕೆ. ಸೊ ಎಕ್ಸ್ಪರ್ಟ್ ಜಿ, ಮುಂದಿನ ಪ್ರಶ್ನೆ ಏನು ಅಂತ ಅಂದರೆ, ಎಕ್ಸಾಮ್ ಇನ್ನೇನು 15 ದಿನ ಇದೆ, ಎಕ್ಸಾಮ್ ಇನ್ನೇನು 1 ತಿಂಗಳಿದೆ, 2 ತಿಂಗಳಿದೆ ಅಂತ ಅಂದಾಗ ನಮ್ಮ ಪ್ರಿಪ್ರೇಷನ್ಸ್ ಹೇಗಿರಬೇಕು, ಮಕ್ಕಳ ಪ್ರಿಪ್ರೇಷನ್ಸ್ ಹೇಗಿರಬೇಕು ಅವರ ಮೆಮೊರಿನ ಸದೃಢ ಮಾಡ್ಕೊಳ್ಳೋದಕ್ಕೆ, ಬೆಟರ್ ಮಾಡ್ಕೊಳ್ಳೋದಕ್ಕೆ? ಪ್ರಶ್ನೆಗೆ ಉತ್ತರ ಮಾಡೋದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ ಅಂತ ತಗೊಂಡ್ಬಿಡೋಣ. ನಮಸ್ಕಾರ, ಯಾರಿದು? ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಾವು 9th ಓದ್ತಾ ಇದ್ದೀವಿ. ಓ, ನಿಮ್ಮ ಹೆಸರೇ 9th ಓದ್ತಾ ಇದ್ದೀವಾ? ಓಕೆ. 9th ಓದ್ತಾ ಇರೋರೇ ಸ್ವಲ್ಪ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಕೋತೀರಾ? ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮನೋಹರ. ಮನೋಹರ್, ಓಕೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮನೋಹರ್? ನಾವು ಸಾಲಿಗ್ರಾಮ. ಸಾಲಿಗ್ರಾಮ, ಸೂಪರ್ಬ್. ಸೊ ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಎಕ್ಸ್ಪರ್ಟ್ ಇದ್ದಾರೆ, ಡಾಕ್ಟರ್ ಕೃಷ್ಣಮೂರ್ತಿ ಜಿ ಇದ್ದಾರೆ, PhD ಮಾಡ್ಕೊಂಡಿದ್ದಾರೆ ಮೆಮೊರಿ ಟೆಕ್ನಾಲಜಿಯಲ್ಲಿ. ಸೊ ಅವ್ರ ಹತ್ರ ಮಾತಾಡಿ, ನಿಮ್ಮ ಕ್ವೆಶನ್ಸ್ ಆಗಿರಬಹುದು, ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅವ್ರ ಹತ್ರ ತಿಳ್ಕೊಳ್ಳಿ. ಹಲೋ, ಹೇಳಪ್ಪ. ನಾವು ಓದಿದ್ರೆ ಮರ್ತೋಗ್ಬಿಟ್ಟಿರುತ್ತೆ. ಹೌದಾ? ಹೆಸರೇನಪ್ಪ ನಿಂದು? ಹೆಸರೇನಪ್ಪ ನಿಂದು? ಮನೋಹರ. ಮನೋಹರ ಅಂತ ಗೊತ್ತಿದೆಯಲ್ಲ, ಮತ್ತೆ ಹೆಂಗ ಮರ್ತೋಗ್ಲಿಲ್ವಲ್ಲ. ಸರಿ, ಸಾಲಿಗ್ರಾಮ್ ಇಂದ ಬೆಂಗಳೂರ್ ಬರಕ್ ಆಗುತ್ತಾ? ಅಪ್ಪ ಅಮ್ಮ ಹತ್ರ ಹೇಳ್ಬಿಟ್ಟು ಎಲ್ಲಿಗೆ ಬರಕ್ಕೆ? ಇಲ್ಲಿ ಬೆಂಗಳೂರ್ಗೆ ಬರ್ಬೇಕ್ರಿ. ಬೆಂಗಳೂರ್ಗೆ? ಹಾ, ನಾ ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಬಂದ್ರೆ, ನನ್ನ ಹತ್ರ ಒಂದ್ ದಿವಸ ಇದ್ದರೆ ನಿಮ್ಗೆ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರಕ್ಕೆ. ಹೌದು. ಹಲೋ, ಹಾ ಕೇಳ್ತಾ ಇದೀಯಾ? ಹೇಳಿ. ಸೊ ಅಪ್ಪ ಅಮ್ಮ ಜೊತೇಲಿ ಬಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಆಯಿತು. ಓಕೆ, ವೆರಿ ಗುಡ್, ವೆರಿ ಗುಡ್ ಬಾಯ್. 9th ಸ್ಟ್ಯಾಂಡರ್ಡ್.
ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಕರೆ ಮಾಡಿದ್ದಕ್ಕೆ. ಮನೋಹರ್, ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅವ್ರನ್ನ ಕೂಡ ಕರ್ಕೊಂಡು ಬೆಂಗಳೂರಿಗೆ ಬನ್ನಿ. ಬೆಂಗಳೂರಲ್ಲಿ ಹನುಮಂತ ನಗರ 50 feet ರೋಡಿಗೆ ಬಂದರೆ ನಿಮಗೆ ನಮ್ಮ ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್ ಸಿಗುತ್ತೆ. ಸೊ ಬರೋಕ್ಕಿಂತ ಮುಂಚೆ ಟಿ ವಿಯಲ್ಲಿ ಮನೋಹರ್ ಒಂದು ನಂಬರ್ ಕಾಣಿಸ್ತಿದೆ ಅಲ್ವಾ, 080 ಇಂದ ಶುರು ಆಗೋ ನಂಬರ್, ಅದಕ್ಕೆ ಕರೆ ಮಾಡಿ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಸೀಟ್ಸನ್ನು ರಿಜಿಸ್ಟರ್ ಮಾಡ್ಕೊಂಡ ನಂತರ ಬೆಂಗಳೂರಿಗೆ ಬನ್ನಿ. ಒಂದಿನ ಅಥವಾ 2 ದಿನದ ವರ್ಕ್ಶಾಪ್ ಇರುತ್ತೆ ಮನೋಹರ್. ಸೊ ಅಲ್ಲಿ ನಿಮಗೆ ನಿಮ್ಮ ಮೆಮೊರಿ ಸ್ಕಿಲ್ನ ಹೇಗೆ, ಮೆಮೊರಿ ಪವರ್ನ ಹೇಗೆ ಸದೃಢ ಮಾಡ್ಕೋಬೋದು, ಬೆಟರ್ ಮಾಡ್ಕೋಬೋದು ಅಂತ ನಮ್ಮ ಎಕ್ಸ್ಪರ್ಟ್ ಹೇಳ್ಕೊಡ್ತಾರೆ, ಓಕೆನಾ? ಸೊ ಹೀಗೆ ಗುರುಜಿ, ಎಕ್ಸ್ಪರ್ಟ್ ಜಿ, ಕೆಲವೊಂದು ಮಕ್ಕಳು ತುಂಬ ಹಿಂದುಳಿದ ವರ್ಗದಿಂದ ಬಂದಿರ್ತಾರೆ, ಅಂದರೆ ಗೌರ್ಮೆಂಟ್ ಶಾಲೆಗಿಂತ ಇನ್ನೂ ಹಿಂದುಳಿದ ವರ್ಗದಲ್ಲಿ ಬಂದಿರ್ತಾರೆ, ಯಾವುದೋ ಹಳ್ಳಿಯಲ್ಲಿರ್ತಾರೆ. ಸೊ ಅವರಿಗೆಲ್ಲ ನೀವು ಹೇಗೆ ಆಕ್ಸೆಸಿಬಲ್ ಆಗಿರ್ತೀರಾ? ಸಿ, ಅದಕ್ಕೆ ನಾನು ಪ್ರತಿ ಒಂದು ಡಿಸ್ಟ್ರಿಕ್ಟಲ್ಲಿ ಮಾಡಬೇಕು ಅಂತಿದ್ದೀನಿ. ಓಕೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟ್ ಟೀಚರ್ಸ್ ಇದ್ದಾರಲ್ಲ, ಅವ್ರು ಸ್ವಲ್ಪ ಹೆಲ್ಪ್ ಮಾಡಬೇಕು ಇಂಥ ಸ್ಟೂಡೆಂಟ್ಸಿಗೆ. ಓಕೆ. ಪ್ರೈವೇಟ್ ಸ್ಕೂಲ್ ಬಿಟ್ಬಿಡಿ. ಇವಾಗ ನನಗೆ ಸಿರ್ಸಿ, ಕೊಪ್ಪಳ ಇಲ್ಲೆಲ್ಲಿಂದ ಟೀಚರ್ ಬಂದಿದ್ದಾರೆ, ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅವ್ರು ಟ್ರೈನಿಂಗ್ ಪಡೆದ ಮೇಲೆ ಇವಾಗ ಒಂದು ಟೀಚರ್ನ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ 1000s ಆಫ್ ಸ್ಟೂಡೆಂಟ್ಸ್ ಗೆಟಿಂಗ್ ಇದು ಸಾಲ್ವ್ ಆಗುತ್ತೆ ಅಲ್ವಾ? ಸೊ ಇಂಥ ಸಾಲಿಗ್ರಾಮ್ ಅಂತ ಹೇಳ್ತಿದ್ದಾರೆ, ಎಲ್ಲಿದೆ ನನಗೆ ಗೊತ್ತಿಲ್ಲ. ಆ ಥರ ಯಾರಾದ್ರು ಬಂದರೆ ಟ್ರೈನಿಂಗ್ ಪಡೆದ್ರೆ ಅಲ್ಲೆಲ್ಲ ನಾವು ಈ ಎಕ್ಸ್ಪೆನ್ಷನ್ಗೆ ಇಟ್ಸ್ ಒಳ್ಳೆಯದು, ಹೆಲ್ಪ್ ಅದಕ್ಕೆ ಆಗುತ್ತೆ. ಓಕೆ. ಸೊ ಮೆಮೊರಿಯ ಜೊತೆಗೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ ಅಥವಾ ಜೀವನ ತುಂಬ ಚೆನ್ನಾಗಿರಬೇಕು ಅಂದರೆ ನಮ್ಮ ಆ್ಯಟಿಟ್ಯೂಡ್, ನಡವಳಿಕೆ ಕೂಡ ತುಂಬ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಆ್ಯಟಿಟ್ಯೂಡು, ಪರ್ಸ್ನಾಲಿಟಿಗೂ, ಮೆಮೊರಿಗೂ ಏನಾದರೂ ಸಂಬಂಧ ಇದೆಯಾ? 100%. ಯಾಕಂದರೆ ಒಳ್ಳೆ ಡಿಸಿಪ್ಲಿನ್ಡ್ ಪರ್ಸನ್ಗೆ ಒಳ್ಳೆ ಮೆಮೊರಿ ಇರುತ್ತೆ. ಓಕೆ. ಮೆಮೊರಿ ಇರೋರಿಗೆ ಡಿಸಿಪ್ಲಿನ್ ಇರುತ್ತೆ. ಓಕೆ. ಅಂದರೆ ಕೆಟ್ಟವ್ರಿಗೆ ಮೆಮೊರಿ ಇಲ್ಲ ಅಂತಿಲ್ಲ, ಬಟ್ ದೇ ಯೂಸ್ ಇಟ್ ಫಾರ್ ದ ರಾಂಗ್ ಪರ್ಪೋಸ್. ಓದಬೇಕಾಗಿದ್ರೆ ಹುಡುಗರಿಗೆ ಕರೆಕ್ಟ್ ಆಗಿದ್ರೆ ಈ ಗ್ಯಾಜೆಟ್ಸ್, ಮೊಬೈಲ್ ಫೋನು ಇದೆಲ್ಲ ಬಿಡ್ತಾರೆ, ಇಲ್ಲಾಂದ್ರೆ ಅವರು ಕಂಪ್ಲೀಟ್ ಆದ್ರೆ ವಿಡಿಯೋ ಗೇಮ್ ಆಡ್ಕೊಂಡು ಕಾಲ ಕಳೀತಾರೆ. ಎಷ್ಟು ಮಕ್ಕಳು ಲೈಫನ್ನು ಹಾಳು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು? ಪ್ಯಾರೆಂಟ್ಸ್. ಆಂಡ್ರಾಯ್ಡ್ ಫೋನು ಎಲ್ಲ ಕೊಡ್ತಾರಲ್ಲ, ಮಕ್ಕಳು ಅದ್ರ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತಾರೆ. ಸೊ ಇದಕ್ಕಿಂತ ಅವರು ಏನಾದರೂ ಬ್ರೈನ್ ತಕ್ಕವಾಗಿ ಬೇರೆ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ಚೆನ್ನಾಗಿ ಓದ್ಬೋದು. ಸೊ ಲೈಫ್ ಸ್ಟೈಲ್, ಪರ್ಸನಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಮೆಮೊರಿ ಇರೋರಿಗೆ ಒಳ್ಳೆ ಪರ್ಸನಾಲಿಟಿ ಇರುತ್ತೆ ಖಂಡಿತವಾಗಿ. ಸೊ ಹೀಗೆ ಗ್ಯಾಜೆಟ್ನ ಯೂಸ್ ಮಾಡುವಂಥ ಮಕ್ಕಳಿಗೆ ಅಂದರೆ 24 hours ಆನ್ಲೈನಲ್ಲೇ ಇರ್ತಾರೆ, ಇಂಟರ್ನೆಟ್ಟಲ್ಲೇ ಇರ್ತಾರೆ, ಗೇಮ್ಸ್ ಆಡ್ತಾ ಇರ್ತಾರೆ. ಸೊ ಆ ಥರ ಮಕ್ಕಳಿಗೆ ಬ್ರೈನ್ನ ಆ್ಯಕ್ಟಿವಿಟಿ ಅಥವಾ ಬ್ರೈನ್ ಆ್ಯಕ್ಟಿವ್ ಆಗಿರೋದು ಸ್ವಲ್ಪ ಕಡಿಮೆ ಆಗೋಗಿರುತ್ತೆ. ಖಂಡಿತ ಅವರು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ. ಬರ್ದು ಕೊಡ್ತೀನಿ, ಯಾಕಂದರೆ ಮಾರ್ಕು ಕಡಿಮೆ ಆಗುತ್ತೆ. ಓಕೆ. ಮಾರ್ಕ್ ಕಡಿಮೆ ಆಗುತ್ತೆ, ಅವ್ರ ಇಂಟ್ರೆಸ್ಟ್ ಎಲ್ಲ ಫೋಕಸ್ ಆನ್ ದಿ ಸ್ಕ್ರೀನ್ ಅಷ್ಟೇ, ಓದೋಕ್ಕಾಗಲ್ಲ. ಅಂಡ್ ಮೋರ್ ಓವರ್ ವೆನ್ ಯು ಆರ್ ಪ್ರಾಕ್ಟೀಸಿಂಗ್ ಅಂದ್ರೆ ಇದೆಲ್ಲ ಮಾಡ್ತಿರುವಾಗ ಬರೆಯೋದೆಲ್ಲ ಬಿಟ್ಟು ಹೋಗುತ್ತೆ, ಆಗಲ್ಲ. ಸೊ ನಾನು ಹೇಳ್ತೇನೆ, ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ಮೇಲೆ ಆ ಮೊಬೈಲ್ ಫೋನಿಂದ ತುಂಬಾ ಯೂಸ್ ಮಾಡೋರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ತಿಳಿಸ್ತೀನಿ ಅವರಿಗೆ. ತುಂಬಾ ಜನ ಬಿಟ್ಟು ಇವಾಗ ಸ್ಟಡೀಸ್ ಬಂದಿದ್ದಾರೆ. ಒಳ್ಳೇದಾಯ್ತು, ನನ್ನ ಸ್ಟುಡಿಯೋಯಿಂದ ಆಚೆ ಫೋನ್ ಇಟ್ಟಿದ್ದು, ಐ ವಾಸ್ ಜಸ್ಟ್ ಕಿಡಿಂಗ್. ಸೊ ಈಗ ಬ್ರೈನ್ನ ಆ್ಯಕ್ಟಿವ್ ಆಗಿ ಹೇಗೆ ಇಟ್ಕೋಬೇಕು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನಾದರೂ ಎಕ್ಸಸೈಸಸ್ ಇದೆಯಾ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ರೂಢಿ ಮಾಡ್ಕೊಳ್ಳೋದಿದೆಯಾ? ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ ಯಾಕೆ ಅಂತ ಅಂದರೆ, ಇವಾಗ ಕೆಲಸಕ್ಕೆ ಹೋಗೋರಾಗಿರ್ಬೋದು 9 to 6 ಕೆಲಸ ಮಾಡ್ತಿರ್ತಾರೆ, ಅವರ ಬ್ರೈನ್ ಸ್ಟಕ್ ಆಗೋಗಿರುತ್ತೆ. ಅಥವಾ ವಿದ್ಯಾರ್ಥಿಗಳಿರ್ಬೋದು ಮೊಬೈಲಿಗೆ ತುಂಬ ಅಡಿಕ್ಟ್ ಆಗೋಗಿರ್ತಾರೆ, ಅವರ ಬ್ರೈನ್ ಕೂಡ ಸ್ಟಕ್ ಆಗೋಗಿರುತ್ತೆ. ಸೊ ಅವರ ಬ್ರೈನ್ ಆ್ಯಕ್ಟಿವ್ ಆಗಿರಬೇಕು ಅಂತಾರೆ, ಏನಾದರೂ ಎಕ್ಸಸೈಸಸ್ ಅಥವಾ ಪ್ರೋಟೋಕಾಲ್ಸ್ ಏನಾದರೂ ಇದೆಯಾ? ಮೋಸ್ಟ್ ಆಫ್ ದಿ ಐ ಟಿ ಪೀಪಲ್ ಸಿಟ್ ಇನ್ ಫ್ರಂಟ್ ಆಫ್ ದಿ ಟಿವಿ, ಇದು ಅಂದರೆ ಲ್ಯಾಪ್ಟಾಪಲ್ಲಿ ಕೂತ್ಕೊಳ್ತಾರೆ. ಆ ರೇಡಿಯೇಷನ್ ಎಫೆಕ್ಟ್ ಆಗುತ್ತೆ, ಐಸ್ಗೂ ಪ್ರಾಬ್ಲಮ್ ಪ್ಲಸ್ ನ್ಯೂರೋ ಸೆಲ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟರ್ ಅವರ್ ಅವಾಯ್ಡ್ ಮಾಡಬೇಕು, ಅಟ್ಲೀಸ್ಟ್ ಎವ್ರಿ 20 minutes ದೇ ಶುಡ್ ಗಿವ್ ಎ ರೆಸ್ಟ್. ಸೊ ದೋಸ್ ಹೂ ಆರ್ ಲುಕಿಂಗ್ ಅಟ್ ದ ಸ್ಕ್ರೀನ್ ಎವ್ರಿ 20 minutes ಅವ್ರಿಗೂ ದೇ ಹ್ಯಾಡ್ ಟು ಅವೇ ಫ್ರಮ್ ದ ಸ್ಕ್ರೀನ್ ಫಾರ್ ಸಮ್ ಟೈಮ್. ಓಕೆ. ಸೊ ಅದಕ್ಕೆ ಟೆಕ್ನಿಕ್ಸ್ ಕೊಡ್ತೀನಿ, ಅದು ಮಾಡ್ಬೋದು. ಮಕ್ಕಳು ತುಂಬ ಹೊತ್ತು ಅದು ಮೊಬೈಲ್ ಫೋನ್ ಅಥವಾ ಕೆಲವು ಮಕ್ಕಳು ಕಾರ್ಟೂನ್ಸಲ್ಲಿ ಮುಳುಗೋಗ್ತಾರೆ, ಅವರು ಅವರ್ಸ್ ಟುಗೆದರ್ ಕೂತ್ಕೊಂಡು ಮಾತಾಡ್ತಾರೆ, ಐ ಮೀನ್ ನೋಡ್ತಿದ್ದಾರೆ, ಓದೋದು ಕಡಿಮೆ ಆಗ್ಬಿಡುತ್ತೆ. ಈ ಚಟುವಟಿಕೆಗಳ ಕಡಿಮೆ ಆದರೆ ಕಷ್ಟ, ಯಾಕಂದರೆ ಇಂಟ್ರೆಸ್ಟ್ ಇಸ್ ಬೇಸ್ಡ್ ಆನ್ ಮೆಮರಿ, ಬೇಸ್ಡ್ ಆನ್ ಮೆಮರಿ ಇಂಟ್ರೆಸ್ಟ್ ಬರೋದು. ನಾನು ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇಸ್ ಅ ಫಾದರ್ ಆಫ್ ಮೆಮರಿ. ಆ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಹೆಂಗೆ ಓದ್ತಾರೆ ಪಾಪ? ಸೊ ಪೇರೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ಗ್ಯಾಜೆಟ್ಸ್ನ ಮಕ್ಕಳ ಹತ್ರ ಕೊಡೋಕ್ಕೆ. ಅದು ಪರ್ಟಿಕ್ಯುಲರ್ ಆಗಿ
ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಸೆವೆನ್ ಇಯರ್ಸ್ ಇದ್ದಾರಲ್ಲ ಅವ್ರ ಹತ್ರ ಯಾವಾಗಲೂ ಮೊಬೈಲ್ ಕೈಯಲ್ಲೇ ಇರುತ್ತೆ. ಅದು ಕೊಡಬಾರ್ದು, ಯಾಕೆಂದರೆ ದ ರೈಟಿಂಗ್ ಎಬಿಲಿಟಿ ವಿಲ್ ಗೋ ಡೌನ್. ಕೆಲವರು ವೆರ್ಬಾಟಿಮ್ ಚೆನ್ನಾಗಿ ಮಾತಾಡ್ತಾರೆ, ಬರೆಯೋದಿಲ್ಲ. ವಿತೌಟ್ ರೈಟಿಂಗ್ ಅವ್ ಕ್ಯಾನ್ ದಿ ಅಸೆಸ್ ಇನ್ ಎಕ್ಸಾಮ್? ಟ್ರೂ, ಟ್ರೂ. ಅದಾಗಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು, ಒಳ್ಳೆಯದು. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಮೆಮೊರಿ ಮೈಂಡ್ ಡೈನಾಮಿಕ್ಸ್. ನಮ್ಮ ಜೊತೆ ಇದ್ದಾರೆ ಎಕ್ಸ್ಪರ್ಟ್ ಗುರುಜಿ ಆದಂಥ ಡಾಕ್ಟರ್ ಡಿ ಕೃಷ್ಣಮೂರ್ತಿ, ಪಿ ಹೆಚ್ ಡಿ ಇನ್ ಮೆಮೊರಿ ಟೆಕ್ನಾಲಜಿ, ದ ಫೌಂಡರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್. ಸೊ ಗುರುಜಿ, ಎಕ್ಸ್ಪರ್ಟ್ ಜಿ ನಮಗೆ ಹೇಳ್ತಾ ಇದ್ರು ಮಕ್ಕಳ ಮೆಮೊರಿನ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ. ಖಂಡಿತ, ಯಾಕೆ ಅಂತ ಅಂದರೆ ಈಗಿನ ಕಾಲದಲ್ಲಿ ಪೇರೆಂಟ್ಸ್ಗೂ ರೆಸ್ಟ್ಲೆಸ್ ಆಗಿರ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಸೊ ಮೊಬೈಲ್ ಅಂತಹ ಗ್ಯಾಜೆಟ್ಸ್ನ ಕೊಟ್ಬಿಟ್ಟಿರ್ತಾರೆ. ಸೊ ಅಂಥ ಗ್ಯಾಜೆಟ್ಸು ಮಕ್ಕಳ ಮೇಲೆ ತುಂಬ ತುಂಬ ಪ್ರಭಾವ ಬೀರುತ್ತೆ. ಏನಾಗುತ್ತೆ ಅಂತ ಅಂದರೆ ಅವರ ಮೈಂಡ್ ಬ್ಲಾಕ್ ಆಗೋಕ್ಕೆ ಶುರು ಆಗುತ್ತೆ. ಅವ್ರು ಏನೂ ಮಾಡೋದಿಲ್ಲ, ಬೆಳಗ್ಗೆ ಎದ್ದೇಳ್ತಾರೆ, ತಿಂಡಿ ತಿಂತಾರೆ, ಊಟ ಮಾಡ್ತಾರೆ, ಗೇಮ್ ಆಡ್ಕೊಂಡು ಕೂತಿರ್ತಾರೆ. ಸೊ ಅದರೆಲ್ಲದ್ರಿಂದ ನಿಮ್ಮ ಮಕ್ಕಳನ್ನು ಹೊರಗೆ ತರಬೇಕು, ಹಾಗೆ ಅವರಿಗೆ ಮೆಮೊರಿ ಪವರನ್ನು ಜಾಸ್ತಿ ಮಾಡಬೇಕು ಅಂದರೆ ಏನು ಮಾಡಬೇಕು, ನಿಮ್ಮ ಮಕ್ಕಳನ್ನು ನಮ್ಮ ವರ್ಕ್ಶಾಪ್ಗೆ ಕರ್ಕೊಂಬರ್ಬೇಕು. ಹೇಗೆ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸ್ಕ್ರಾಲ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಮಕ್ಕಳನ್ನು ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಸೊ ಬನ್ನಿ, ಎರಡು ದಿನದ ವರ್ಕ್ಶಾಪನ್ನು ಕೂಡ ಅಟೆಂಡ್ ಮಾಡ್ಬೋದು. ಅದರೊಂದಿಗೆ ಈಗಲೇ ಇನ್ಸ್ಟೆಂಟಾಗಿ ನಮ್ಮ ಮೆಮೊರಿ ಪವರನ್ನು ಹೇಗೆ ಬೂಸ್ಟ್ ಮಾಡ್ಕೋಬೋದು ಅಥವಾ ನಮಗೆ ಮೆಮೊರಿ ಪವರ್ ಇದೆ ರಿಜಿಸ್ಟರ್ ಮಾಡ್ಕೊಳ್ಳೋರ್ಗೂ ಕಾಯೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ರೆ ತಾವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು, ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ಸೊ ಗುರುಜಿ, ಈಗ ಮೆಮೊರಿ ಅಂತ ಹೇಳಿದ್ರೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ವಿ ಸೈಡ್, ಬರೀ ಮಕ್ಕಳಿಗಲ್ಲ, ದೊಡ್ಡವ್ರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೊಡ್ಡವರಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ಪೇಷನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಅವರು ಹೇಗೆ ಅವರ ಮೆಮೊರಿ ಲೆವೆಲ್ನ ಬೆಟರ್ ಮಾಡ್ಕೋಬೋದು, ಹಾಗೆ ಅವರ ಪೇಷನ್ಸ್ ಲೆವೆಲ್ನ ಹೇಗೆ ಬೆಟರ್ ಮಾಡ್ಕೋಬೋದು? ಸ್ಟ್ರೆಸ್ ಅಂದ್ರೆ ಏನಕ್ಕೆ ಬರುತ್ತಮ್ಮ? ಏನಕ್ಕೆ ಸ್ಟ್ರೆಸ್ ಬರುತ್ತೆ ಹೇಳಿ? ಬಹಳ ಕೆಲಸ, ಒತ್ತಡ ಇದ್ರೆ. ಓಕೆ, ಒತ್ತಡ ಕೆಲಸದಲ್ಲಿ ಅಥವಾ ಬೇರೆ ಪ್ರಾಬ್ಲಮ್, ಚಿಂತೆ, ಅನ್ವಾಂಟೆಡ್ ಥಾಟ್ಸ್, ಪರ್ಟಿಕ್ಯುಲರ್ ಅಡಲ್ಟ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಫಾರ್ ಎಕ್ಸಾಂಪಲ್, ಪೇರೆಂಟ್ಸ್ ಇಟ್ಕೊಳ್ಳಿ, ಯುವ ಮಗು ಫೇಲ್ ಆಗಿದ್ದಾನೆ, ಅಯ್ಯೋ ಇವಾಗ ಆಯ್ತಲ್ವಾ, ಪಾಸ್ ಆದರೆ ಯಾವ ಕಾಲೇಜಲ್ಲಿ ಹಾಕಬೇಕು, ಯಾವ ಸ್ಟ್ರೀಮಲ್ಲಿ ಹಾಕಬೇಕು, ಈ ಒತ್ತಡ ಇದ್ದೇ ಇರುತ್ತೆ. ಈ ಸ್ಟ್ರೆಸ್ ಇರೋದ್ರಿಂದ ಮೆಮೊರಿ ಕಡಿಮೆ ಆಗೋ ಚಾನ್ಸ್ ಇದೆ, ಬಟ್ ನಥಿಂಗ್ ಟು ವರಿ ಅಬೌಟ್ ಇಟ್. ಓಕೆ, ಫಸ್ಟ್ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡೋಕ್ಕೆ ಅವ್ರಿಗೆ ಫಸ್ಟ್ ಒಂದು ಟೆಕ್ನಿಕ್ ಕೊಡ್ತೀನಿ ಅವ್ರಿಗೆ. ಅವ್ರಿಗೆ ಮೆಡಿಟೇಷನ್ನು, ಆಲ್ಫಾ ಸ್ಟೇಟ್ ಆಫ್ ಮೈಂಡ್ಗೆ ಹೆಂಗೆ ಕರ್ಕೊಂಡು ಹೋಗೋದು ಎಲ್ಲ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ರೆಗ್ಯುಲರೈಸ್ ಮಾಡಿದ್ದೀನಿ. ಯಾರಿಗೆ? ಅಡಲ್ಟ್ ಅವರಿಗೆ. ಚಿಕ್ಕ ಮಕ್ಕಳಿಗೆ ಈ ಥರ ಗ್ಯಾಜೆಟ್ಸಿಂದ ಹೊರಗಡೆ ಬರೋದು ಹೆಂಗೆ, ಆಮೇಲೆ ವಿಡಿಯೋ ಗೇಮ್ಸಿಂದ ಹೊರಗಡೆ ಬರೋದು ಹೆಂಗೆ, ಅಭ್ಯಾಸದಿಂದ ಹೊರಗಡೆ ಬರೋದು ಹೆಂಗೆ, ಅದಕ್ಕೆಲ್ಲ ಟೆಕ್ನಿಕ್ಸ್ ಇದೆ. ಅದೆಲ್ಲ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಕೊಡುವಾಗ ಅರ್ಥ ಮಾಡಿಕೊಂಡು ದೇ ವಿಲ್ ಫೋಕಸ್ ದೇರ್ ಅಟೆನ್ಷನ್ ಆನ್ ಸ್ಟಡೀಸ್. ಓಕೆ, ಅದು ಖಂಡಿತ ಹಾಗೆ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಏನಾಗುತ್ತೆ ಅಂದರೆ ದೇ ವಿಲ್ ಬಿ ಸೈಲಿಂಗ್ ತ್ರೂ ದಿಸ್ ಆ್ಯಂಡ್ ಅಟ್ ಅ ಟೈಮ್ ಆಫ್ ಎಕ್ಸಾಮಿನೇಷನ್ ಅವ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅದಾಗ್ಬೋದು. ಆಲ್ ರೈಟ್. ಸೊ ಈಗ ಮನುಷ್ಯನಿಗೆ ಹೇಗೆ ಮೆಮೊರಿ ಪವರ್ ಬಹಳ ಇಂಪಾರ್ಟೆಂಟು, ಹಾಗೆ ಅವನ ಎಮೋಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಮ್ಮ ಎಮೋಷನ್ಸ್ ನಮ್ಮ ಮೆಮೊರಿ ಪವರ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನಮ್ಮ ಎಕ್ಸ್ಪರ್ಟ್ನ ಕೇಳೋಣ. ಸೊ ಗುರುಜಿ ಹೇಳಿ, ಇವಾಗ ಒಬ್ಬ ಮನುಷ್ಯನ ಎಮೋಷನ್ಸಿಗೂ ಹಾಗೆ ಒಂದು ಮನುಷ್ಯನ ಮೆಮೊರಿ ಪವರ್ಗೂ ಸಂಬಂಧ ಏನಾದರೂ ಇದೆಯಾ? ಇದ್ದರೆ ಒನ್ ಟು ಒನ್ ಅದು ಹೇಗೆ ರಿಲೆವೇಟ್ ಆಗಿರುತ್ತೆ? ಎಮೋಷನ್, ಇಟ್ಸ್ ಎ ಲಾಂಗ್ ಟರ್ಮ್ ಮೆಮೊರಿ. ನಾವು ಜಸ್ಟ್ ಮಾತಾಡೋದು ಇನ್ಸ್ಟೆಂಟ್ ಮೆಮೊರಿ, ಕೇಳ್ಕೊಂಡು ರಿಪೀಟ್ ಮಾಡಿದ್ರೆ ಇಟ್ಸ್ ಗೋ ಟು ಟೆಂಪರರಿ ಮೆಮೊರಿ. ಅರ್ಥಾಯ್ತಾ? ಎಮೋಷನ್ ಅಂದ ತಕ್ಷಣ ಈ ಒಂದು ಮಗು ಇಟ್ಕೊಳ್ಳೋಣ, ಅದು ಎಕ್ಸಾಂಪಲ್. ಸ್ಕೂಲಲ್ಲಿ ಫಸ್ಟ್ ಕ್ಲಾಸ್ ಬರ್ತಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿ ಅಸೆಂಬ್ಲಿಯಲ್ಲಿ ಇಟ್ಟು ಎಲ್ಲ ಅವ್ರ ಮಕ್ಕಳು ಚಪ್ಪಾಳಿ ತಟ್ಟಿ ಅವರು ಟೀಚರ್ ಹೇಳ್ತಾರೆ ಸೋ ಅಂಡ್ ಸೋ ಅಸ್ ಗಮ್ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇದು ಮಾಡಿ. ಸೊ ಎಮೋಷನ್ ಶಿ ಟಚ್ಡ್, ದೇ ವಿಲ್ ಸ್ಟಡಿ ವೆರಿ ವೆಲ್. ಅದೇ ರೀತಿಯಲ್ಲಿ ಒಬ್ಬನ್ನ ಎಲ್ಲರ ಮುಂದೆನೂ ಡಿಗ್ರೇಡ್ ಮಾಡಿದ್ರೆ ಅದು ಎಮೋಷನ್, ನೆಗೆಟಿವ್ ಎಮೋಷನ್, ಅವನು ಓದಲ್ಲ. ಇದೇ ಆಗೋದು ಮನೆಯಲ್ಲಿ, ಕಂಪೇರ್ ಮಾಡ್ತಾರೆ. ಮನೆಯಲ್ಲಿ ಇರೋರು ಇಬ್ಬರು ಸಿಬ್ಲಿಂಗ್ಸ್ ಇದ್ದರೆ ಚಿಕ್ಕವನು ಚೆನ್ನಾಗಿ ಓದ್ತಾನೆ, ದೊಡ್ಡವ್ರು ಚೆನ್ನಾಗಿ ಓದಲ್ಲ ಅಂದ್ಬಿಟ್ಟು ಹೇಳ್ತಿದ್ದಾರೆ, ಅಥವಾ ದೊಡ್ಡವ್ರು ಚೆನ್ನಾಗಿ ಓದ್ತಿದ್ದಾರೆ ಚಿಕ್ಕವ್ರು ಚೆನ್ನಾಗಿ ಓದಲ್ಲ ಅಂತ ಹೇಳ್ತಿದ್ದಾರೆ. ಈ ಕಂಪ್ಯಾರಿಸಿಂದ ಅವರಿಗೆ ಬೇಜಾರಾಗ್ಬಿಡುತ್ತೆ. ನಾನು ಹೇಳ್ತಿದ್ದೀನಿ, ಕಂಪ್ಯಾರಿಸಿನ್ ಬಿಟ್ಟು, ಎರಡು ಎಮೋಷನಲ್ ಟಚ್ ಮಾಡೋದು ಬಿಟ್ಟು ಅವ್ರನ್ನ ಮೋಟಿವೇಟ್ ಮಾಡೋಕ್ಕೆ ನಮ್ಗೆ ಗೊತ್ತಿರಬೇಕು. ಸೂಪರ್. ಆ ಮೋಟಿವೇಶನ್ ಎಲ್ಲಿಂದ ಬರಬೇಕು? ಫಸ್ಟ್ ತಾಯಿ ತಂದೆಯಿಂದ ಬರಬೇಕು. ಸೂಪರ್. ನೆಕ್ಸ್ಟ್ ಒಂದು ಕರೆ ಇದೆ ಅಂತ, ಕರೆಯನ್ನ ತಗೊಳ್ಳೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ, ನಾವು ರಾಯಚೂರಿಂದ ಮಾತಾಡ್ತಾ ಇರೋದು. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸುಮಂಗ್ಲಾ ಅಂತ ಹೇಳಿ. ಸುಮಂಗ್ಲಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ರಾ?
ರಾಯಚೂರಿಂದ ಮಾಡ್ತಾ ಇದೀವಿ ಮೇಡಮ್. ನಮ್ಮ ಮಗಳ ಬಗ್ಗೆ ಕೇಳ್ಕೋಬೇಕಾಗಿತ್ತು ಡಾಕ್ಟರ್ ಹತ್ರ. ಸೂಪರ್. ನಮ್ಮ ಎಕ್ಸ್ಪರ್ಟ್ ಇದ್ದಾರೆ ಡಾಕ್ಟರ್ ಡಿ ಕೃಷ್ಣಮೂರ್ತಿ ಜಿ, ಪಿ ಎಚ್ ಡಿ ಪಡೆದಿದ್ದಾರೆ ಮೆಮೊರಿ ಟೆಕ್ನಾಲಜಿಯಲ್ಲಿ. ಸೊ ಅವ್ರ ಹತ್ರ ಮಾತನಾಡಿ ನಿಮಗೆ ಇರುವಂತ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ನಮಸ್ಕಾರ ಅಮ್ಮ. ಹಲೋ ನಮಸ್ಕಾರ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಕೋಬೇಕಾಗಿತ್ತು. ಹೇಳಿ. ಹಲೋ ಹೇಳಿಮ್ಮ. ನನ್ ಮಗಳು ಚಿಕ್ಕವಳಿದ್ದವಳಿಂದ ಸರ್. ಸರಿ. ಅವಳಿಗೆ ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ. ಓದಕ್ಕಿಂತ ಮುಂಚೆನೆ ನಮ್ಗೆಲ್ಲ ಕ್ವಶನ್ ಗೆ ಕರೆಕ್ಟ್ ಆನ್ಸರ್ ಕೊಡ್ತಾರೆ. ಒಂದ್ ನಿಮಿಷ, ಸದ್ಯಕ್ಕೆ ಇವಾಗ ಏನ್ ಓದ್ತಿದ್ದಾರೆ? ಈಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. 9th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ ಸರ್. ಅವ್ರ ಹೆಸರು? ಅವ್ರ ಹೆಸರು ಶ್ರೇಯಾ ಅಂತ ಹೇಳಿ. ಶ್ರೇಯಾ ಬಗ್ಗೆ ಹೇಳಿ. ಹೇಳಿ. ಅವಳಿಗೆ ಎಕ್ಸಾಮ್ನಲ್ಲೇ ಬರೋಕ್ ಆಗಲ್ಲ ಸರ್ ಅವಳಿಗೆ. ಅದಕ್ಕಿಂತ ಮುಂಚೆ ಚೆನ್ನಾಗೆಲ್ಲ ಆನ್ಸರ್ ಕೊಡ್ತಾಳೆ. ಅದು ಎಕ್ಸಾಮ್ ಮುಗಿದ್ಮೇಲೆ ಚೆನ್ನಾಗಿ ಆನ್ಸರ್ ಕೊಡ್ತಾಳೆ ಸರ್ ಅವಳು. ಓಕೆ. ಆದ್ರೆ ಎಕ್ಸಾಮ್ ನಲ್ಲಿ ಮಾತ್ರ ಮಾರ್ಕ್ಸ್ ಚೆನ್ನಾಗಿ ಬರಲ್ಲ ಸರ್ ಅವಳಿಗೆ. ಓಕೆ. ಇದರ ಪಕ್ಕದಲ್ಲಿ ಇದರ? ಹಾ ಇದರ್ ಸರ್. ಕೊಡಿಮ್ಮ. ಹಲೋ. ಹಲೋ ಶ್ರೇಯಾ, ಹೌ ಆರ್ ಯು? ಐ ಆಮ್ ಫೈನ್, ಹೌ ಆರ್ ಯು? ಆ ಚೆನ್ನಾಗಿದ್ದೀಯಾ. ಓಕೆ. ಎಕ್ಸಾಮ್ ಆಯ್ತಾ? ಹಾ ಎಕ್ಸಾಮ್ ಆಯ್ತು. ರಿಸಲ್ಟ್ ಬಂತಾ? ಬಂತು. ಇವಾಗ ಪ್ರಮೋಟೆಡ್? ಹಾ. ಆರ್ ಯು ಪ್ರಮೋಟೆಡ್ ನೌ? ಹಾ ಎಸ್, ಐ ಆಮ್ ಪ್ರಮೋಟೆಡ್ ಟು 9th. ಓ, ಫ್ರಮ್ 8th ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್? ಆ ವೆರಿ ಗುಡ್. ಏನ್ ಬೇಕಾಯ್ತಮ್ಮ ನಿನಗೆ? ನೀವು ಮರ್ತು ಬಿಡ್ತೀಯ ಅಂತ ಎಕ್ಸಾಮ್ ಹಾಲಲ್ಲಿ. ಎಕ್ಸಾಮ್ ಹಾಲ್ ಟೆನ್ಷನ್ ಗೆ ಮರ್ತು ಹೋಗ್ಬಿಡ್ತೀನಿ. ಟೆನ್ಷನ್, ಸ್ಟ್ರೆಸ್ ನೋಡಿ ಎಲ್ಲಾರ್ ಗೊತ್ತಿದೆ. ಓಕೆ. ಅಮ್ಮನಿಗೆ ಹೇಳಿ 2 days ಪ್ರೋಗ್ರಾಮ್ ಇದೆ ಬೆಂಗಳೂರಲ್ಲಿ. 2 days ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೋಸ್ಕರ ಒಂದ್ 2 ದಿವಸ ಪ್ರೋಗ್ರಾಮ್ ಇಟ್ಟಿದ್ದೀನಿ. ಅದ್ ಬಂದು ಅಟೆಂಡ್ ಮಾಡಿದ್ರೆ ಒಂದ್ ನೋಟ್ಬುಕ್ ಇಟ್ಕೊಂಡು ನಾ ಕೊಡೋ ಟೆಕ್ನಿಕ್ಸ್ ಅನ್ನ ನನ್ ಮುಂದೆ ಪ್ರಾಕ್ಟೀಸ್ ಮಾಡಿದ್ರೆ 9th ಸ್ಟ್ಯಾಂಡರ್ಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಹಿಸ್ಟ್ರಿ ಮತ್ತು ಕನ್ನಡ ಯಾವ ಲ್ಯಾಂಗ್ವೇಜ್ ಇದ್ರು ಬಹಳ ಚೆನ್ನಾಗಿ ಓದಿ ಅದನ್ನ ನೆನಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಹೋಗಿ ಬರೆದು ಒಳ್ಳೆ ಮಾರ್ಕ್ ಪಡೆದು 10th ಸ್ಟ್ಯಾಂಡರ್ಡ್ ಹೋಗ್ಬೋದಲ್ವಾ? ಬರ್ತೀಯಾ? ಬರ್ತೀನಿ. ಸೊ ಶ್ರೇಯಾ, ನಾನು ನೆನಪಿಟ್ಕೊಂಡಿದ್ದೀನಿ. ಬರ್ತೀನಿ ಸರ್. ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಮ್ಮ. ಓಕೆ. ಓಕೆ ಓಕೆ. ನಿಮ್ಮ ತಾಯಿ ಕೊಡಮ್ಮ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ ಕರೆ ಮಾಡಿದ್ದಕ್ಕೆ. ಶ್ರೇಯಾ ಅವರ ತಾಯಿ ವೈಷ್ಣವಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಬೆಂಗಳೂರಿಗೆ ಕರ್ಕೊಂಬಂದು ನಿಮ್ಮ ಮಗಳನ್ನ. ಸೊ ಬೆಂಗಳೂರಲ್ಲಿ ಹನುಮಂತ್ ನಗರ್ 50 feet road ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಆ್ಯಂಡ್ ಡೈನಾಮಿಕ್ಸ್ ಇದೆ. ಸೊ ಬಂದು ಅಲ್ಲಿ 2 days ಆಫ್ ವರ್ಕ್ಶಾಪ್ ಇದೆ. ಆ ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ವರ್ಕ್ಶಾಪ್ ಮಾಡೋದ್ರಿಂದ ನಿಮ್ಮ ಮಗುವಿನ ಸ್ಟ್ರೆಸ್ ಲೆವೆಲನ್ನು ಕೂಡ ಕಡಿಮೆ ಮಾಡಿ ನರ್ವಸ್ನೆಸ್ ಲೆವೆಲ್ನ ಕೂಡ ಕಡಿಮೆ ಮಾಡ್ತೀವಿ. ಸೊ ಅದರಿಂದ ಮೆಮೊರಿ ಪವರ್ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಸ್ವಲ್ಪ ಅನ್ನೋದಕ್ಕಿಂತ ಬೆಟರ್ ಆಗಿ ಹೆಚ್ಚಿಗೆ ಆಗಿದೆ. ಸೊ ಏನು ಮಾಡಬೇಕು ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ, TV ಪರದೆ ಮುಂದೆ ಒಂದು ನಂಬರ್ ಬರ್ತಾ ಇದೆ, ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಬಂದು ವರ್ಕ್ಶಾಪಲ್ಲಿ ಪಾಲ್ಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಗುರುಜಿ, ಶ್ರೇಯಾ ಹೇಳ್ದಂಗೆ ಓದೋಕ್ಕಿಂತ, ಐ ಮೀನ್ ಎಕ್ಸಾಮ್ಗಿಂತ ಮುಂಚೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ ಮಕ್ಕಳು. ರಿವಿಷನ್ಸ್ ಮೇಲೆ ರಿವಿಷನ್ಸ್ ಮಾಡ್ತಿರ್ತಾರೆ. ಎಕ್ಸಾಮ್ ಹಾಲ್ಗೆ ಹೋಗಿ ಕುತ್ಕೊಂಡಿದ ತಕ್ಷಣ ಅದೇನೋ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಆ ಬ್ಲ್ಯಾಕ್ ಕಲರ್ ಕ್ವೆಶನ್ಸ್ ಇನ್ ವೈಟ್ ಕಲರ್ ಪೇಪರ್, ಸ್ಟೂಡೆಂಟ್ಸ್ ವಿಲ್ ಗೋ ಬ್ಲೈಂಡ್. ಸೊ ಅಂಥ ಸಮಯದಲ್ಲಿ ಅಟ್ ದಟ್ ಮೂಮೆಂಟ್ ಆ ಕ್ವೆಶನ್ ಪೇಪರ್ನ ನೋಡಿದ ತಕ್ಷಣ ಮಕ್ಕಳು ಅವರನ್ನ ಅವರು ಕಾಮ್ ಹೇಗೆ ಮಾಡ್ಕೋಬೇಕು, ರಿಲ್ಯಾಕ್ಸ್ ಹೇಗೆ ಮಾಡ್ಕೋಬೇಕು? ಇವಾಗ FM ರೇಡಿಯೋ ಇದೆಯಲ್ಲ, ಒಂದು 2 FM ರೇಡಿಯೋದು ಇದಕ್ಕೆ ಹೇಳಿ ನನಗೆ. 91.7 ಇಟ್ಕೊಳ್ಳೋಣ. 92.7 ಅಲ್ಲಿ ಒಂದು ಸಾಂಗ್ ಬರ್ತಾ ಇದೆ, ಅಂದರೆ ಮುಂಗಾರು ಮಳೆದು ಇವಾಗ 2nd ಬಂದಿದೆಯಲ್ಲಮ್ಮ, ಸರಿಯಾಗಿ ಅದದು ಒಂದು ಸಾಂಗ್ ಬರ್ತಾ ಇದೆ. ಓಕೆ. ಇವಾಗ 91.1 ಇನ್ನೊಂದು ಹೇಳಿದ್ರಲ್ಲ, ಅಲ್ಲಿ ನಾನು ಟ್ಯೂನ್ ಮಾಡ್ತೀನಿ, ಅಲ್ಲಿ ಬೇರೆ ಸಾಂಗ್ಸ್ ಬರ್ತಾ ಇದೆ. ಬಟ್ ನನಗೆ ಈ ಸಾಂಗ್ಸ್ ಕೇಳಬೇಕು, ಸರಿಯಾಗಿದ್ದು ನನ್ನ ಸಾಂಗ್ಸ್ ಬೇಕಾಗುತ್ತೆ. ಈ ಸಾಂಗು ಇಲ್ಲಿ ಫ್ರೀಕ್ವೆನ್ಸಿ ಮಾಡಿದ್ರೆ ಮಾತ್ರ ಬರುತ್ತೆ, ಅಲ್ಲಿ ಹೋದ್ರೆ ಬೇರೆ ಸಾಂಗ್ ಬರುತ್ತೆ. ಹೌದು. ಅಲ್ಲಿ ಹೋಗ್ಬಿಟ್ಟು ಈ ಸಾಂಗ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಖಂಡಿತ ಅಲ್ಲ. ಅಂದರೆ ಟು ಗೆಟ್ ದಟ್ ಪರ್ಟಿಕ್ಯುಲರ್ ಸಾಂಗ್ ಐ ಹ್ಯಾಡ್ ಟು ಟ್ಯೂನ್ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿನ ಈ ಮಕ್ಕಳಿಗೆ
ಮತ್ತು ದೊಡ್ಡವರಿಗೆ ಎಕ್ಸಾಮಿನೇಷನ್ ಹಾಲಲ್ಲಿ ಅವ್ರ ಮೈಂಡನ್ನು ಯಾವ ರೀತಿ ಫ್ರೀಕ್ವೆನ್ಸಿ ಕರೆಕ್ಟ್ ಫ್ರೀಕ್ವೆನ್ಸಿ ತಗೊಳ್ಬೇಕು ಅಂದ್ಬಿಟ್ಟು ನನ್ನ ಹತ್ರ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇದೆ. ವೆರಿ ನೈಸ್. ಅಂದರೆ ಇವಾಗ ಶ್ರೇಯಾ ಓದ್ತಿದ್ದಾಳೆ ಮನೆಯಲ್ಲಿ, ಹೆಂಗೆ ಓದ್ತಿದ್ದಾಳೆ, ಬೆಡ್ ಮೇಲೆ ಮಲ್ಕೊಂಡು ಟಿ ವಿ ಆ ಥರ ಓಡ್ತಾ ಇದೆ, ಪುಟಾಣಿ ಮಕ್ಕಳು ಇರ್ತಾರೆ, ಆಡ್ಕೊಂಡು ಹಾಕ್ಕೊಂಡು ಭಾಳ ರಿಲ್ಯಾಕ್ಸ್ ಆಗಿ ಮಾಡ್ತಾರೆ. ಅವ್ರ ಅಮ್ಮ ಇದಾರಲ್ಲ, ಬಜ್ಜಿ ಬೊಂಡ ಮಾಡಿ ಮಗು ಕೊಡ್ತಾರೆ, ಅದನ್ನು ತಿನ್ಕೊಂಡು ಸ್ಟೈಲಾಗಿ ಓದ್ತಿದ್ದಾಳೆ. ಇದು ರಿಲ್ಯಾಕ್ಸ್ ಮೂಡಲ್ಲಿ ಓದುವ ವಿಷಯ. ಇವಾಗ ಎಕ್ಸಾಮಿನೇಷನ್ ಹಾಲ್ ಓದ್ಮೇಲೆ ಅಲ್ಲಿ ಚೇರ್ ಬೆಂಚ್ ಎಲ್ಲ ನೋಡ್ಬಿಟ್ಟು ಭಯ, ಕ್ವಶನ್ ಪೇಪರ್ ನೋಡಿದ ತಕ್ಷಣ. ಬಟ್ ಈ ಮಗುಗೆ ಸೇಮ್ ಫ್ರೀಕ್ವೆನ್ಸಿ ಮನೇಲಿ ಹೆಂಗೆ ಓದಿದ್ಲೋ ಆ ಫ್ರೀಕ್ವೆನ್ಸಿಗೆ ಬಂದರೆ ಜ್ಞಾಪಕ ಬಂದ್ಬಿಡುತ್ತೆ. ಓಕೆ. ಆದರೆ ಇವರು ಇರೋದು ಟೆನ್ಷನ್ ಫ್ರೀಕ್ವೆನ್ಸಿ, ಅಲ್ಲಿ ಹೋದ ತಕ್ಷಣ ಬ್ಲ್ಯಾಂಕ್. ನೀವು ಹೇಳಿದ್ರಾಗೆ ಇಟ್ಸ್ ಬಿಕಮ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಇದಕ್ಕೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರುತ್ತೆ. ಓದಿದ್ದನ್ನು ಯಾವ ರೀತಿ ಅದನ್ನು ರಿಟ್ರೈವಲ್ ಪ್ರಾಸೆಸ್ ಅಂತ ಕರಿತೀನಿ, ಅದನ್ನು ರೀಕಾಲಿಂಗ್ ಪ್ರಾಬಬಿಲಿಟಿ. ಅದು ಹೆಂಗೆ ಮಾಡಿದ್ರೆ ಬರುತ್ತೆ, ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಭಾಳ ಈಸಿ. ಇವಾಗ ಮನೆಯಲ್ಲಿ ಹೇಳ್ತಿರೋ ಹುಡುಗಿ ಎಕ್ಸಾಮ್ ಮಾಡಿ ಮರೆಯೋಕ್ಕೆ ಕಾರಣ ಇದೆ. ಇದೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು. ಎಲ್ಲಿ ಹೇಳ್ಕೊಡ್ತಾರೆ? ಬರೀ ಅವರು ಅವ್ರ ಮೇಲೆ ಇರೋದು ಮಾತ್ರ ಹೇಳ್ತಾರೆ ಪೇರೆಂಟ್ಸ್ಗೆ. ನಾವು ಡಿಸ್ಕಸ್ ಮಾಡ್ತಿದ್ವಲ್ಲ ಲಾಸ್ಟ್ ಬೆಂಚು, ಫಸ್ಟ್ ಬೆಂಚು, ಮಿಡಲ್ ಬೆಂಚು ಅನ್ಬಿಟ್ಟು. ಎಕ್ಸಾಕ್ಟ್ಲಿ. ನನ್ ಕೇಳಿದ್ರೆ ಈ ಲಾಸ್ಟ್ ಬೆಂಚ್ ಅವರೇ ಸಾಧನೆ ಮಾಡೋರು. ಹೌದು. ಫ್ರಂಟ್ ಬೆಂಚ್ ಎಲ್ಲ ಒಂದು ಒಂಥರ ಅವರು. ಹೌದು ಹೌದು. ಎಕ್ಸಾಕ್ಟ್ಲಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇವರನ್ನ ಮೂರು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಬೆಂಚಲ್ಲಿ ಕೂತಿರೋರೆಲ್ಲ ಸ್ಪಾಂಜಸ್, ಅವ್ರು ಏನು ಹೇಳಿದ್ರೆ ಚೆಕ್ ಅಂತ ಅಬ್ಸರ್ವ್ ಮಾಡ್ಕೊಳ್ತಾರೆ. ಸೆಕೆಂಡ್, ಮಿಡ್ಲಲ್ಲಿ ಕೂತಿರೋರು ಟವಲ್ ಥರ. ಓಕೆ. ಅವರು ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಲಾಸ್ಟ್ ಬೆಂಚಲ್ಲಿ ಇರೋರು ಬ್ಲ್ಯಾಂಕೆಟ್, ಅವ್ರು ನೀರಲ್ಲಿ ಹಾಕಿದ್ರು ಕೂಡ ಅವರು ಇಮರ್ಜ್ ಆಗೋಕ್ಕೆ ಟೈಮ್ ಆಗುತ್ತೆ. ಹೌದು ಹೌದು. ಆಯಿತಾ? ಸೊ ಪ್ರಪಂಚ ಏನು ತಿಳ್ಕೊಂಡಿದೆ ಅಂದರೆ ಫ್ರಂಟ್ ಬೆಂಚಲ್ಲಿ ಇರೋರು ಭಾಳ ಬುದ್ಧಿವಂತರು, ಅವ್ರು ಏನು ಬೇಕಾದರೆ ತಿಳ್ಕೊಳ್ತಾರೆ ಅಂತೀನಿ. ಆದರೆ ನನ್ನ ಪ್ರಕಾರ, ನನ್ನ ರಿಸರ್ಚ್ ಪ್ರಕಾರ, ಐ ಕಾಲ್ ದಮ್ ಸ್ಪಾಂಜ್. ಆ ಸ್ಪಾಂಜ್ ನೀರಿಂದ ತೆಗೆದು ಸ್ಕ್ವೀಸ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ನೀರು ಒಟ್ಟೋಗುತ್ತೆ. ಹೌದು. ಅದೇ ರೀತಿ ಅವ್ರು ಮರ್ತು ಬಿಡ್ತಾರೆ. ಮಿಡಲ್ ಪೋರ್ಷನ್ ಹೋಗೋಣ. ಅವರು ಟವಲ್ ಅಂತ ಹೇಳೋದಲ್ಲ, ಆ ಟವಲ್ನ ನೀರು ಬಕೆಟಲ್ಲಿ ಹಾಕ್ಬಿಟ್ಟು ತೆಗೆದು ನಾವು ಅದನ್ನು ತೆಗಿಬೋದು. ಬಟ್ ಆ ಸ್ಕ್ವೀಸಲ್ಲಿ ಎಲ್ಲ ವಾಟರ್ ಹೋಗಲ್ಲ, ಸ್ವಲ್ಪ ಇರುತ್ತೆ. ಬಟ್ ಅವರು ಲಾಸ್ಟ್ ಬೆಂಚ್ ಅವರು ಇದ್ದಾರಲ್ಲ, ಅವರು ಬ್ಲ್ಯಾಂಕೆಟ್ ಹೇಳಿಲ್ವಾ, ಬಕೆಟ್ ಆ ಬಾಟಲ್ ಹಾಕ್ಬಿಟ್ಟು ಅದು ಸ್ಕ್ವೀಸ್ ಮಾಡೋಕ್ಕಾಗಲ್ಲ. ಅದು ತೆಗಿಕ್ಕೆ ಎರಡು ಜನ ಬೇಕು. ಫುಲ್ ಸ್ಕ್ವೀಜ್ ಮಾಡಿದ್ರು ಎಲ್ಲ ವಾಟರ್ ಹೋಗಲ್ಲ. ಅದೇ ರೀತಿ ಅವರು ಸ್ವಲ್ಪ ಟೈಮ್ ತಗೊಳ್ತಾರೆ, ಬಟ್ ಅವರೇ ಸಾಧನೆ ಫೀಲ್ಡಲ್ಲಿ ಇರೋರಲ್ಲ ಅವರೇ. ಸೊ ಪೇರೆಂಟ್ಸು, ಅಯ್ಯೋ ನನ್ನ ಮಗ ಬ್ಯಾಕಲ್ಲಿ ಇದ್ದಾನೆ, ಅವ್ನು ಸರಿಯಾಗಿ ಓದಲ್ಲ ಅಂದರೆ, ಕಾರಣ ಏನಂದರೆ ಅವ್ನು ಸರಿಯಾಗಿ ಹೇಳ್ಕೊಡೋರು ಯಾರು ಇಲ್ಲ. ಆ ಫ್ರೀಕ್ವೆನ್ಸಿ ನೀನು ಹೇಳದಂಗೆ ಅವನಿಗೆ ತಂದರೆ ಖಂಡಿತ ಮಾಡ್ತಾರೆ, ಯಾಕಂದರೆ ನಾನು ಲಾಸ್ಟ್ ಬೆಂಚ್ ಅವನೇ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೂಪರ್. ಸೊ ಲಾಸ್ಟ್ ಬೆಂಚ್ ಪಾರ್ಟಿಗಳು ಯಾರೆಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ನಿಮಗೋಸ್ಕರನೇ. ಬನ್ನಿ ನಮ್ಮ ವರ್ಕ್ಶಾಪಲ್ಲಿ, ನೀವು ಕೂಡ ಪಾಲ್ಗೊಳ್ಳಿ. ಯಾಕೆ ಅಂತ ಅಂದರೆ ಲೈಫ್ನಲ್ಲಿ ಕಾನ್ಫಿಡೆನ್ಸ್ ಹೇಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಮೆಮೊರಿ ಪವರು ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಉತ್ತುಂಗಕ್ಕೆ ಏರಿದ್ರು ನಮ್ಮ ಮೆಮೊರಿ ಪವರ್ ಕಡಿಮೆ ಇದ್ದರೆ ಸೊ ಬ್ಯಾಲೆನ್ಸ್ ಆಗೋದಿಲ್ಲ ಲೈಫಲ್ಲಿ. ನಿಮ್ಮ ಮೆಮೊರಿ ಪವರ್, ಕಾನ್ಫಿಡೆನ್ಸ್ ಎರಡು ಸರಿ ಸಮಾನವಾಗಿದ್ದರೆ ಮಾತ್ರ ನೀವು ಬೆಟರ್ ಆಗಿರುವಂಥ ಒಂದು ಲೈಫ್ನ ಕಾಣ್ಬೋದು. ಗುರುಜಿ, ಈಗ ವೇದಿಕ್ ಬ್ರೈನ್ ಅಥವಾ ವೇದಿಕ್ ಎಕ್ಸಸೈಸಸ್ ಅಂತ ನೀವು ಒಂದು ಪದವನ್ನು ಬಳಸ್ತಿದ್ರಿ, ಸೊ ವೇದಿಕ್ ಮೆಮೊರಿ, ಸೊ ಇದನ್ನ ಹೇಗೆ ನಾವು ಅಳವಡಿಸ್ತೀವಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ, ಇದರಿಂದ ಮಕ್ಕಳಿಗೆ ಹೇಗೆ ಬೆನಿಫಿಟ್ ಆಗುತ್ತೆ? ಖಂಡಿತ. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ತುಂಬಿಸ್ತೀನಿ ನಿಮ್ಮ. ಓಕೆ. ಅವರಿಗೆ ಅವರು ಓದಬಲ್ಲವರು, ಓದಕ್ಕಾಗತ್ತೆ, ನನಗೂ ಆಗುತ್ತೆ ಅಂದ್ಬಿಟ್ಟು ಆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಪ್ರತಿ ಒಂದು ಎಕ್ಸಸೈಸ್ ಪರವರ್ಗೆ ಒಂದು ಎಕ್ಸಸೈಸ್ ಕೊಡ್ತೀನಿ. ಆ 30 hours ಅಂದರೆ ಬೇರೆ ಡೈಲಿ 1 hour ಪೆರ್ ಡೇ, 30 days ಇದ್ದರೆ ಸಾಕು ಬೆಂಗಳೂರವ್ರಿಗೆ. ಹೊರಗಡೆಯಿಂದ ಬಂದವರಿಗೆ 2 days ಕ್ಲಾಸ್ ಮಾಡಿ ಕಳಿಸ್ತೀನಿ. ಸೊ ಅದ್ರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮಾಡಿದ್ದೀನಿ. ಈ ಲೆವೆಲ್ 1 ಮಾಡಿದ್ರೆ ಸಾಕು, ಇವಾಗ ಎಕ್ಸಾಮಿನೇಷನ್ ಇನ್ನೂ ಇದೆ ಟೈಮು. ಬಟ್ ಹೊಸ ಕ್ಲಾಸಸ್ ರೂಮ್ಗೆ ಹೋಗ್ತಿದ್ದಾರೆ, ಹೊಸ ಫೀಲ್ಡು, ಹೊಸ ಟೀಚರು, ಹೊಸ ಬಾತ್ರೂಮು ಎಲ್ಲ ಸಿಗುತ್ತೆ ಅವರಿಗೆ. ಅಂದರೆ ಈ ಹೊಸ ಫೀಲ್ಡಲ್ಲಿ ಈ ಹೊಸ ವಿಷಯನ ತಿಳ್ಕೊಂಡು ಹೋದರೆ ಫಸ್ಟಿಂದ ಪುಟಗಳಿದ್ದಿರುವ ಪಾಠಗಳನ್ನು ಈಸಿಯಾಗಿ ತಿಳ್ಕೊಳ್ಳೋಕ್ಕೆ ಒಂದು ಸಾಧನೆ ಮಾಡ್ತೀನಿ. ಆ ವೇದಿಕೆನ ತಂದು ಕೊಟ್ಟರೆ ಇವಾಗ ಕಣ್ಮುಚ್ಕೊಂಡು ಮೆಡಿಟೇಟ್ ಮಾಡಿದ್ದು ಯಾರು ಮಾಡ್ತಾರೆ? ಯಾರು ಮಾಡಲ್ಲ.
ಸೊ ಇವರಿಗೆ ಮಾಡರ್ನೈಸ್ ವೇಲಿ ಕೊಟ್ಟರೆ ಭಾಳ ಈಸಿ ಆಗುತ್ತೆ. ಸೊ ಲಾಟ್ ಆಫ್ ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ಸ್ ಮೂಲಕ ಅವ್ರು ಮಾಡಿದ್ರೆ ಖಂಡಿತ ಅವ್ರಿಗೆ ಇಂಪ್ರೂವ್ ಆಗ್ತಾರೆ, ಎಲ್ಲ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಈಗ ಎಕ್ಸಾಮ್ ಒಂದು ತಿಂಗಳು ಮುಂಚೆ ಇದೆ ಅಂತ ಅಂದಾಗ ಪ್ರಿಪೇರ್ ಆಗೋರು ಇರ್ತಾರೆ, ಇಲ್ಲ ಒಂದು 6 ತಿಂಗಳು ಮುಂಚೆ ಇದೆ ಅಂದಾಗ ಪ್ರಿಪೇರ್ ಆಗೋರು ಇರ್ತಾರೆ, ಇಲ್ಲ ಪ್ರತಿದಿನ ನಮ್ಮ ಅಕಾಡೆಮಿಕ್ಸ್ ಮುಗಿಸು ಮನೆಗೆ ಬಂದ ತಕ್ಷಣ ಓದಿ ಪ್ರಿಪೇರ್ ಆಗೋಂಗಿರ್ತಾರೆ. ಸೊ ಯಾವುದು ಬೆಸ್ಟ್ ನಿಮ್ಮ ಪ್ರಕಾರ, ಪ್ರತಿದಿನ ಓದಿದ್ರೆ ನಮ್ಮ ಮೆಮೊರಿಯಲ್ ಇರುತ್ತಾ, ಒಂದು 6 ತಿಂಗಳು ಮುಂಚೆ ಓದಿದ್ರೆ ನಮ್ಮ ಮೆಮೊರಿಯಲ್ ಇರುತ್ತಾ, ಇಲ್ಲ 1 ತಿಂಗಳು ಮುಂಚೆ ಓದಿದ್ರೆ ನಮ್ಮ ಮೆಮೊರಿಯಲ್ ಉಳ್ಕೊಂಡಿರುತ್ತಾ? ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಮ್ 6 ಮಂತ್ ಇರುತ್ತಲ್ಲ, ಊಟ ಬಿಟ್ಬಿಡಿ, ಏನು ತಿನ್ನಬಾರ್ದು. ಓಕೆ, ಇರ್ತಾರ? ಖಂಡಿತ ಇಲ್ಲ. ಓಕೆ, ಪ್ರತಿದಿನ ಊಟ ಮಾಡ್ತಿದ್ದಾರಲ್ಲ, ಹೌದು ಹೌದು, ಅದೇ ಥರ ಪ್ರತಿದಿನ ನಾವು ಏನಾದರೂ ಸಬ್ಜೆಕ್ಟ್ ಬಗ್ಗೆ ಓದಿ ತಿಳ್ಕೊಳ್ಳೇಬೇಕು, ಅಥವಾ ಅದನ್ನ ರಿವೈಸ್ ಮಾಡಬೇಕು. ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ನೀವು ಇನ್ಫಾರ್ಮೇಶನ್ನ ಓದಬೇಕು, ಅವರು ಅಂದರೆ ನ್ಯೂ ಚಾಪ್ಟರ್, ನ್ಯೂ ಕ್ವೆಶನ್ ಆನ್ಸರ್, ಅದನ್ನು ಓದಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎರ್ಲಿ ಮಾರ್ನಿಂಗ್ ಅವರು ಓದಿದ್ದನ್ನು ರೀಕಾಲ್ ಮಾಡಬೇಕು. ಓಕೆ, ಮಧ್ಯಾಹ್ನ ಟೈಮಲ್ಲಿ ಮ್ಯಾಥ್ಸು, ಜಾಮೆಟ್ರಿ ಈ ಥರ ವಿಷಯಗಳನ್ನು ಆ ಟೈಮಲ್ಲಿ ಮಾಡಬೇಕು. ಓಕೆ, ಮಾಡಿದ್ರೆ ಮೆಮರಿ ಚೆನ್ನಾಗಿರುತ್ತೆ. ರಾತ್ರಿ ಟೈಮಲ್ಲಿ ರಿವೈಸ್ ಮಾಡುವುದು, ಬೆಳಗ್ಗೆ ಟೈಮಲ್ಲಿ ಹೊಸ ಇನ್ಫಾರ್ಮೇಶನ್ ಮಾಡುವುದು, ಮಧ್ಯಾಹ್ನ ಟೈಮಲ್ಲಿ ನಿದ್ರೆ ಮಾಡೋದು, ಮಾಡಿದ್ರೆ ಝೀರೋ ಬರ್ತಾರೆ. ಸೊ ಅದಕ್ಕೆ ಈ ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಪ್ಯಾರೆಂಟ್ಸ್ ಗೊತ್ತಾಗಬೇಕು, ಈ ನಡುವೆ ಪ್ಯಾರೆಂಟ್ಸ್ ಎಲ್ಲ ಎಜುಕೇಟೆಡ್ ಇದ್ರು ಕೂಡ ಅವರು ಮಾರ್ಕ್ ತಗೊಂಡಿರಲ್ಲ, ಇವ್ ಮಕ್ಕಳಾದ್ರೂ ತಗೊಳ್ಳಿ ಅನ್ಬಿಟ್ಟು ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೆ ಏನ್ ಮಾಡ್ತೀನಿ, ಕಾಲರ್ ಇದ್ದಾರೆ ಮಾತನಾಡೋಣ. ಹಾಯ್, ಹಲೋ, ಯಾರು ಕಾಲ್ ಮಾಡಿರೋದು? ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಸವಿತಾ ಅಂತ. ಸವಿತಾ ಅವ್ರ ಎಲ್ಲಿಂದ ಕರೆ ಮಾಡ್ತಾ ಇರೋದು? ರಾಯಚೂರಿಂದ ಕರೆ ಮಾಡ್ತಾ. ರಾಯಚೂರಿಂದ? ಓ, ಎಲ್ಲ ನಮ್ಮ ಉತ್ತರ ಕನ್ನಡದ ಮೇಲೆ ಕರೆ ಬರ್ತಾ ಇದೆ, ಸೂಪರ್. ಸೊ ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನಮ್ಮ ಮಗ ಬಗ್ಗೆ ಕೇಳ್ಬೇಕಿತ್ತು. ಡಾಕ್ಟರ್ ಯಾಕೆ ಮಾತಾಡ್ತಾ ಇಲ್ಲ ಮೇಡಮ್? ನೀವು ಮಾತಾಡ್ತಾ ಇದ್ರಿ. ಇಬ್ರು ಮಾತಾಡ್ತೀವಿ ಮೇಡಮ್, ನೀವು ಹೇಳಿದ್ರಲ್ಲ, ಇವಾಗ ಇಬ್ರು ಮಾತಾಡೋಣ. ಓಕೆನಾ? ಸೊ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು, ಅವರ ಸಮಸ್ಯೆ ಏನಿದೆ ನಮ್ಮ ಎಕ್ಸ್ಪರ್ಟ್ ಹತ್ರನೇ ಕೇಳಿ, ನಿಮ್ಮ ನೆಚ್ಚಿನ ಡಾಕ್ಟರ್ ಹತ್ರನೇ ಕೇಳಿ. ಓಕೆನಾ? ಮಾತಾಡಿ. ನಮಸ್ತೆ ಮಾ. ಸರ್ ನಮಸ್ತೆ, ಕೇಳ್ತಾ ಇದ್ದೀರಾ? ಹಾ ಸರ್. ನನ್ನ ಧ್ವನಿ ಕೇಳ್ತಾ ಇದೆಯಾ ಅಂದೆ? ಹಲೋ, ಮಾತನಾಡಿ ಸವಿತಾ ಅವರೇ. ಹಲೋ ಸವಿತಾ ಅವರೇ, ಟಿವಿ ವಾಲ್ಯೂಮ್ ನ ಸ್ವಲ್ಪ ಕಡಿಮೆ ಮಾಡಿ ಮಾತನಾಡಿ. ಮೇಡಮ್ ಇಲ್ಲಿ ಲೈವ್ ಆಗ್ತಾ ಇಲ್ಲಲ್ರಿ ಮೇಡಮ್. ಜನತಾ ವಾಹಿನಿಯನ್ನು ವೀಕ್ಷಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಲೈವ್ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ ಮೆಮೊರಿ ಮೈಂಡ್ ಡೈನಾಮಿಕ್ಸ್. ಓಕೆ ಸವಿತಾ ಅವರೇ, ಹೇಳಮ್ಮ ನಿಮ್ಮ ಕರೆ ಕಟ್ ಆಗಿದೆ ಗುರುಜಿ. ಸೊ ಸವಿತಾ ಅವರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಓಕೆ ಹೇಳಿ ಗುರುಜಿ, ಹೇಗೆ ಮೆಮೊರಿ ಪವರ್ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ. ಸೊ ಇವರಿಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. ಪಾಪ ಟ್ರೈ ಮಾಡಿದ್ದಾರೆ, ಅವ್ರು ಯಾರೋ ಮಗಳ ಬಗ್ಗೆ ಮಾತಾಡಕ್ಕೆ ಬಂದರು, ಟ್ರೈ ಮಾಡಿದ್ರೆ ಸಿಗ್ಬೋದು. ಶೋರ್ ಶೋರ್. ಓಕೆ, ಇನ್ನೊಬ್ರು ಕರೆ ಮಾಡಿದಾರಂತೆ, ಕರೆಯನ್ನ ಸ್ವೀಕರಿಸೋಣ. ಹಲೋ, ಯಾರು ಮಾತಾಡ್ತಾ ಇರೋದು? ನಿಮ್ಮ ಹೆಸರು ಹೇಳಿ. ನಮಸ್ಕಾರ, ಯಾರದು ಲೈನಲ್ಲಿ? ಹಲೋ, ತಮ್ಮ ಹೆಸರು ಮೇಡಮ್? ಹಲೋ ಮೇಡಮ್, ತಮ್ಮ ಹೆಸರು? ಹೇಮಾವತಿ ಅಂತ ಮೇಡಮ್. ಹೇಮಾವತಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಸೂಪರ್, ನಮ್ಮ ಎಕ್ಸ್ಪರ್ಟ್ ಇದ್ದಾರೆ, ಡಾಕ್ಟರ್ ಕೃಷ್ಣಮೂರ್ತಿಜಿ ಇದ್ದಾರೆ. ಸೊ ಅವ್ರ ಹತ್ರ ಮಾತನಾಡಿ. ಹಲೋ ಸರಿ ಮೇಡಮ್ ಕೊಡಿ ಸರ್. ಹಲೋ ನಮಸ್ತೆ ಸರ್. ನಮಸ್ತೆ ಮಾ. ನಮಸ್ತೆ ಹೇಮಾವತಿ ಅವರೇ, ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಮಗ ಸ್ವಲ್ಪ ಓದೋದ್ರಲ್ಲಿ ತುಂಬಾ ಡಲ್ಲು ಸರ್, ಅದಕ್ಕೆ. ಹೌದಾ, ಏನ್ ಓದ್ತಿದ್ದಾನಮ್ಮ? ಹಲೋ ಮಾತನಾಡಿ, ತಮ್ಮ ಧ್ವನಿ ಕೇಳಿಸ್ತಾ ಇದೆ, ಏನ್ ಓದ್ತಾ ಇದ್ದಾರೆ ತಮ್ಮ ಮಗ? 9th ಸ್ಟ್ಯಾಂಡರ್ಡ್ ಸರ್. 9th ಇಂದ ಇವಾಗ 10th ಹೋಗ್ತಿದ್ದಾನೆ, ಸ್ವಲ್ಪ ಕಮ್ಮಿನೇ ತೆಗ್ದಿದ್ದಾನೆ ಮಾರ್ಕ್ಸ್. ಸರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬಾಪೂಜಿ ನಗರದಿಂದ, ಬೆಂಗಳೂರಿಂದಾನೆ ಸರ್. ಮತ್ತೆ ಹತ್ರ ಇದ್ದೀರಾ? ನಾಳೆ ಇನ್ಸ್ಟಿಟ್ಯೂಟ್ ಕರ್ಕೊಂಡ್ ಬನ್ನಿ ಮಗುನ. ನಾಳೆನೆ ಕರ್ಕೊಂಡ್ ಬರ್ಬೇಕಾ ಸರ್? ನಾಳೆನೆ ಕರ್ಕೊಂಡ್ ಬನ್ನಿ, ಯಾಕಂದ್ರೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ರೆ ಆಮೇಲೆ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ಕೆಳಗಡೆ ನಂಬರ್ ಇದೆಯಲ್ಲ, ಕಾಲ್ ಮಾಡಿಬಿಟ್ಟು ಮಗನ ಕರ್ಕೊಂಡ್ ಬನ್ನಿ, ಹತ್ರನೇ ಇದ್ದೀರಾ. ನಾವು ಇರೋದು ಹನುಮನ್ ನಗರ್ 50 ಫೀಟ್ ರೋಡ್.
ಕೇಳ್ತಾ ಇದೆಯಮ್ಮ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಕರೆಯನ್ನ ಮಾಡಿದ್ದಕ್ಕೆ. ಸೊ ಎಕ್ಸ್ಪರ್ಟ್ ಜಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ತಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಹಾಗೆ ತಮ್ಮ ವರ್ಕ್ಶಾಪ್ ಬಗ್ಗೆ? ಇವಾಗ ಈ ಪ್ರಾಬ್ಲಮ್ ಅಂದ್ರೆ ಮಕ್ಕಳು ಓದಲ್ಲ, ಸರಿಯಾಗಿ ಮಾರ್ಕ್ ತಗೊಂಡಿಲ್ಲ, ಫೇಲ್ ಆಗಿದ್ದಾರೆ, ಇದೇ ಪ್ರಶ್ನೆ ಆಗಿದೆ ಎಲ್ಲರಿಗೂ. ಸೊ ಎಲ್ಲರಿಗೂ ಕಾಮನ್ ಆಗಿ ಏನು ಹೇಳೋದಂದ್ರೆ ಈ 2 ಡೇಸ್ ವರ್ಕ್ಶಾಪ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾನು ಸ್ಪೆಷಲ್ ಆಗಿ ಆಫ್ಟರ್ ರಿಸಲ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಚಾಲೆಂಜಿಂಗ್ ಪ್ರೋಗ್ರಾಮ್. ಈ 2 ಡೇಸಲ್ಲಿ ಏನು ಕೊಡ್ತಾ ಇದ್ದೀನಿ ಅಂದರೆ ಆ ಮಕ್ಕಳಿಗೆ ವಾಟ್ ಈಸ್ ದ ರೀಸನ್ ಫಾರ್ ದರ್ ಫೇಲಿಯರ್ ಅದು ಕಂಡುಹಿಡಿದು ಬಿಟ್ಟರೆ ಖಂಡಿತವಾಗಿ ಅವರು ತಿರ್ಗಾ ಫೇಲ್ ಆಗಲ್ಲ. ಮತ್ತು ಪೇರೆಂಟ್ಸ್ಗೂ ಒಂಥರ ನೆಮ್ಮದಿ ಆಗುತ್ತೆ, ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಖರ್ಚು ಮಾಡಿ ನಾವು ಮಕ್ಕಳನ್ನ ಓದ್ತಾ ಇದೀವಲ್ಲ, ಯಾಕೆ ಈ ಥರ ಆಗ್ತಿದ್ದಾರೆ ಅಂದ್ಬಿಟ್ಟು. ಬೆಂಗಳೂರಲ್ಲಿ ಇರುವವರು ಹತ್ರ ಇರೋರು ಖಂಡಿತ ನಾನು ಬಂದು ಭೇಟಿ ಮಾಡ್ಬೋದು, ಅಥವಾ ಹೊರಗಡೆ ಇಡೀ ಕರ್ನಾಟಕದಲ್ಲಿ ಇರೋದು 2 ಡೇಸ್ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಮಾಡ್ಕೊಂಡು ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಂ, ಯಾಕೆಂದರೆ ಪ್ರಶ್ನೆಗೆ ಆನ್ಸರ್ ಉತ್ತರ ಹೇಳ್ಬೋದು, ಬಟ್ ಪ್ರಾಕ್ಟಿಕಲಾಗಿ ಅದು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ದ್ಯಾಟ್ ರಿಕ್ವೈರ್ಸ್ ಲಿಟಲ್ ಟೈಮ್. ಅದನ್ನು ಪ್ರಾರಂಭ ಸ್ವಲ್ಪ ಅರ್ಥ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದರೆ ಖಂಡಿತವಾಗಿ ಅವರಿಗೆ ಉತ್ತರ ಸಿಗುತ್ತೆ. ಓಕೆ, ವೀಕ್ಷಕರೇ, ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಮೆಮೊರಿ, ಜ್ಞಾಪಕ ಶಕ್ತಿ. ಸೊ ಇಷ್ಟೊತ್ತು ನಮ್ಮ ಎಕ್ಸ್ಪರ್ಟ್ ಆದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಜಿ PhD ಮಾಡ್ಕೊಂಡಿದ್ದಾರೆ ಮೆಮೊರಿ ಟೆಕ್ನಾಲಜಿಯಲ್ಲಿ. ಸೊ ಅವ್ರ ಹತ್ರ ಮಾತಾಡಿದ್ರಿ ಮೆಮೊರಿಗೆ ಸಂಬಂಧಪಟ್ಟಂತಹ ನಿಮ್ಮ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡ್ರಿ. ಸೊ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೋಸ್ಕರ ಇನ್ನೊಂದು ಎಪಿಸೋಡಲ್ಲಿ ನಾವು ಬರ್ತೀವಿ, ನಿಮ್ಮ ಮೆಮೊರಿಗೆ ಸಂಬಂಧಪಟ್ಟಂಥ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ತೀವಿ. ಸೊ ಹೀಗೆ 2 ದಿನದ ವರ್ಕ್ಶಾಪ್ ನಡೀತಾ ಇದೆ ಹನುಮಂತ್ ನಗರ್ 50 ಫೀಟ್ ರೋಡ್ನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಆದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ಅಲ್ಲಿ. ಕರೆಯನ್ನು ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮ್ಮ ಹತ್ರ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರೋದು. ಸೊ ಕಡಿಮೆ ಅಂಕದ ಮಕ್ಕಳನ್ನು ಮಾತ್ರ ತಗೊಳ್ತಾ ಇದ್ದೀವಿ. ದಯವಿಟ್ಟು ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಮೆಮೊರಿ ಪವರ್ನ ಉತ್ತುಂಗಕ್ಕೆ ನೀವೇರಿಸ್ಬೋದು ಅಂತ ಹೇಳ್ತಾ ದಿಸ್ ಇಸ್ ಕೃತಿಕಾ ಸೈನಿಂಗ್ ಆಫ್. ನೀವು ಇಷ್ಟೊತ್ತು ನೋಡ್ತಾ ಇದ್ದಂತಹ ಕಾರ್ಯಕ್ರಮ ಮೆಮೊರಿ ಮೈಂಡ್ ಡೈನಾಮಿಕ್ಸ್. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ಗುಡ್ ಈವ್ನಿಂಗ್. ಡಾಕ್ಟರ್ ಕೃಷ್ಣ, ಮೆಮೊರಿ ಟೆಕ್ನಾಲಜಿಸ್ಟ್, ಇವರಿಗೆ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅವಾರ್ಡ್ಗಳು ದೊರಕಿವೆ. ಪ್ರಮುಖವಾಗಿ ಪ್ರೆಸಿಡೆಂಟ್ ಎಮಿನೆಂಟ್ ರಿಸೋರ್ಸ್ ಪರ್ಸನ್ ಅವಾರ್ಡ್ ಫ್ರಮ್ ಶ್ರೀಮತಿ ಪ್ರತಿಭಾ ಪಾಟೀಲ್, ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವಾರ್ಡ್, ರಾಜೀವ್ ಗಾಂಧಿ ಎಕ್ಸಲೆನ್ಸ್ ಅವಾರ್ಡ್, ಮದರ್ ತೆರೇಸಾ ಎಕ್ಸಲೆನ್ಸ್ ಅವಾರ್ಡ್, ಮ್ಯಾನ್ ಆಫ್ ದಿ ಇಯರ್ ಅವಾರ್ಡ್ ಫ್ರಮ್ ದಿ ಗವರ್ನರ್ ಆಫ್ ತಮಿಳ್ನಾಡು ಡಾಕ್ಟರ್ ಕೆ ರೋಷಯ್ಯ, ಗೋಲ್ಡ್ ಸ್ಟಾರ್ ಅವಾರ್ಡ್, ಇನ್ನೋವೇಟಿವ್ ಟೆಕ್ನಿಕ್ ಎಕ್ಸಲೆನ್ಸ್ ಅವಾರ್ಡ್, ಭಾರತ್ ಜ್ಯೋತಿ ಅವಾರ್ಡ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವಾರ್ಡ್. ಸಾವಿರಾರು ಮಕ್ಕಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದುಪಯೋಗ ಪಡೆದುಕೊಂಡಿದ್ದಾರೆ.